ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ನಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಮಾಂಡಿಕೋಪನಿಷತ್ತಿನ ಋಷಿಮುನಿಗೆ ವಂದಿಸುತ್ತ, ಪ್ರಿಯ ಆತ್ಮಬಂಧುಗಳೇ ನಿಮ್ಮೆಲ್ಲ ನಮ್ಮ ನಮಸ್ಕಾರಗಳು. ಸೊ ಈ ಮಾಂಡಿಕೋಪನಿಷತ್ತಿನ ಈ ವೈತಕ್ತ ಪ್ರಕರಣದ ಈ ಯಾವುದೇ ಏನು ಮಾಡ್ತಾ ಇದ್ದೀವಿ, ಕಾರಿಕೆಗಳನ್ನು ಮಾಡ್ತಾ ಇದ್ದೀವಿ. ಕಾರಿಕೆಯ ಭಾಗಗಳಲ್ಲಿ ಶ್ರೀಯುತ ಗೌಡಪಾದರು, ಪೂಜ್ಯ ಗೌಡಪಾದರು ಏನನ್ನು ಉಲ್ಲೇಖ ಮಾಡಿದ್ದಾರೆ, ತುಂಬ ವಿವರಣೆಯಿಂದ ಬಹಳ ಸರಳ ಮಾಡಿ ವಿರಳ ಮಾಡಿ ಬಿಡಿಸಿ 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 ಹತ್ತಿಯ ಎಳೆಯಂತೆ ಮಾಡಿಕೊಟ್ಟಿದ್ದಾರೆ. ಆ ಭಾಗಕ್ಕೆ ಇವತ್ತು ಹೋಗೋಣ. ವೈತಕ್ಯ ಪ್ರಕರಣ 16ನೇ ಮಂತ್ರ. ಜೀವ ಕಲ್ಪನೆಗೆ ಹೇತು ಆತ್ಮನನ್ನು ಅರಿಯದಿರುವುದೇ. ನೋಡಿ ಟೈಟ್ಲು, ಇದರಲ್ಲಿ ಎಲ್ಲ ಶೀರ್ಷಿಕೆಗಳು ಬಹಳ ಬಹಳ ಮುಖ್ಯ ನಿಮಗೆ, ಯಾಕೆಂದರೆ ಆಯಾ ಪ್ರಕರಣದ ಆಯಾ ಶ್ಲೋಕಗಳು ಅದರ ತೆಳಗಡೆ ಏನೇನು ಬರುತ್ತೆ ಅದೆಲ್ಲದರ ಕ್ರೀಮ್, ಅದೆಲ್ಲ ಇರತಕ್ಕಂಥ ಪೂರ್ಣ ಭಾಗ ಇದೆ, ಅದರೊಳಗಡೆ ಪೂರ್ಣವಾಗಿರತಕ್ಕಂಥ ಸವಿ ಭಾಗ ಇದೆ. ಆ ರಸೋವಿ ಸಹ ಏನಿದೆ ಅದು ಅದರೊಳಗಿದೆ. ಅದರಿಂದ ಬಹಳ ಗಮನಿಸಬೇಕು ಮನಸ್ಸಲ್ಲಿ, ಆಗಾಗ್ಗೆ ಅದನ್ನು ವಿಶ್ಲೇಷಣೆ ಮಾಡ್ಕೋಬೇಕು. ಜೀವ ಕಲ್ಪನೆಗೆ ಹೇತು ಅಂದರೆ ಕಾರಣ, ಆತ್ಮನನ್ನು ಅರಿಯದೇ ಇರುವುದು. ಜೀವ ಕಲ್ಪನೆಗೆ ಅಂದ ತಕ್ಷಣನೇ ಜೀವ ಅನ್ನೋದೇ ಕಲ್ಪನೆ ಅಂತ ಆಗೋಯ್ತು. ಪ್ರಶ್ನೆ ಕೇಳೋ ಹಾಗೆ ಇಲ್ಲ. ನಾವು ಜೀವ, ಪ್ರಾಣ, ಹಸು ಈ ಪದಗಳನ್ನೆಲ್ಲ ಬಳಸ್ತಾ ಇದ್ದೀವಲ್ಲ ಈ ಲೋಕದಲ್ಲಿ, ಜಗತ್ತಿನಲ್ಲಿ, ಇದೆಲ್ಲವೂ ಕೂಡ ಕೇವಲ ಕಲ್ಪನೆಯ ನಾಮ ರೂಪಗಳು, ಕೇವಲ ನಾಮಗಳು, ನಾಮಗಳಿಷ್ಟೇ ಕಲ್ಪನೆ. ಅದು ಅಂದ್ರೆ ಅರ್ಥ ಏನು, ಇದಕ್ಕೆ ಹೆಸರೇನೋ ವೈತತ್ಯ ಪ್ರಕರಣ ಅಂತ. ವೈತತ್ಯ ಅಂದರೆ ಆಗಲೇ ಮಂಜು ಮಾತಾಡಿರ ಇಲ್ಲಿ ಕೇಳಿರ್ತಿದ್ದೀರಲ್ಲ ಕೇಳಿ, ವೈತತ್ಯ ಅಂದರೆ ಸುಳ್ಳಲ್ಲ, ಚೆನ್ನಾಗಿ ತಿಳ್ಕೊಂಡಿರ್ಬೇಕು ನೀವು. ವೈತತ್ಯ ಅಂದರೆ ಅಸತ್ಯ ಅಲ್ಲ, ವೈತತ್ಯ ಅಂದರೆ ಮಿಥ್ಯ ಅಲ್ಲ, ತಿಳ್ಕೊಳ್ಳಿ. ವೈತತ್ಯ ಅಂದರೆ ಹುಸಿ ತೋರಿಕೆ, ಅಂದರೆ ಏನೇನು ತೋರುತ್ತಿದೆಯೋ ನಿಮಗೆ ಈ ಜಗತ್ತಿನಲ್ಲಿ ಇದೆಲ್ಲೂ ಹುಸಿಯಾಗಿದೆ. ಯಾಕೆ ಹುಸಿಯಾಗಿದೆ? ಇರುವಾಗಲೂ ಒಂದು ಸತಿ ಇದ್ದಾಗ ಇನ್ನೊಂದು ಸತಿ ಇರೋದಿಲ್ಲ, ಮತ್ತು ಇದು ಎಲ್ಲಿಂದ ಬಂದಿದೆಯೋ ನಮಗೆ ಗೊತ್ತಿಲ್ಲ, ಎಲ್ಲಿಗೆ ಹೋಗುತ್ತೋ ನಮಗೆ ಗೊತ್ತಿಲ್ಲ. ಆದ್ದರಿಂದ ಇದು ಬಂದದ್ದು ಹುಸಿ, ಇರುವುದು ಮತ್ತು ತೋರುತ್ತಿರುವುದು ಬೇರೆ ಬೇರೆ ರೀತಿಯಲ್ಲಿ ತೋರುತ್ತಿರುವುದು ಹುಸಿ, ಮತ್ತು ಇದು ಇಲ್ಲದೇ ಇರತಕ್ಕಂಥ ಸ್ಥಿತಿಯು ಕೂಡ ಹುಸಿಯಾಗಿದೆ. ಅಂದ ಅರ್ಥ ಏನು, ಯಾವುದೋ ಒಂದು ಇದೆ ಅದು ತೋರಿಕೊಳ್ಳುವಾಗ ಹುಸಿಯಾಗಿ ಬೇರೆ ಬೇರೆ ರೀತಿಯಾಗಿ ತೋರುತ್ತಿದೆ. ಇದು ಯಾವುದು ಇದು ಅಂತ ನಾವು ಕಂಡಿಡಿಯೋಕ್ಕೋಸ್ಕರನೇ ಈ ವೈತಿತ್ಯ ಪ್ರಕರಣದ ಎಲ್ಲವನ್ನು ಅವರು ನಿರಾಕಾರ ಮಾಡ್ತಾ ಇದ್ದಾರೆ. ಅಂದರೆ ನಾವು ನೋಡ್ತಾ ಇದ್ದೀವಿ, ಏನೇನು ನೋಡ್ತಾ ಇದ್ದೀವಿ, ನನ್ನ ಶರೀರದಲ್ಲಿರುವ ನನ್ನ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು, ನನ್ನ ಸಂಸಾರ, ನನ್ನ ದುಡ್ಡು, ನನ್ನ ಒಡವೆ, ನನ್ನ ಆಯುಷ, ನನ್ನ ಹುಟ್ಟು, ನನ್ನ ಸಾವು, ನನ್ನ ಜಗತ್ತು, ನನ್ನ ಮಿತ್ರರು, ಇದೆಲ್ಲ ನೋಡ್ತಾ ಇದ್ದೀವಲ್ಲ. ನನ್ನ ಶತ್ರುಗಳು, ಪಿಂಡಾಂಡ ನನ್ನದು, ಬ್ರಹ್ಮಾಂಡ ನನ್ನದು, ನನ್ನ ಊರು, ನನ್ನ ಭಾಷೆ, ನನ್ನ ಬಟ್ಟೆ, ನನ್ನ ಯಾವ್ಯಾವುದು ನಾನು 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 ಅಂತ ಯಾವಗಳಿಗೆ ನಾನು ನನ್ನದು ಎಂದು ಪ್ರತಿಷ್ಠಾಪನೆ ಮಾಡಿದ್ದೇನೋ ಅದೆಲ್ಲವೂ ಕೂಡ ವೈತತ್ಯ ಪ್ರಕರಣ. ಇನ್ನು ಮುಂದೆ ಕೇಳಿದ್ರೆ ಇನ್ನೂ ಸರಳ ಮಾಡ್ಕೊಂಡು ನೀವು ಜ್ಞಾಪಕ ಇಟ್ಕೊಳ್ಳೋ ಥರ ಹೇಳೋದಾದರೆ, ಕರ್ಣದಿಂದ ಪ್ರಕಾಶಮಾನವಾದದ್ದೆಲ್ಲವೂ ಪ್ರಕರಣ. ಏನಂತ ಹೇಳಿದೆ, ಪ್ರಕರಣ. ನನ್ನ ಹುಟ್ಟು ಒಂದು ಪ್ರಕರಣ, ಇರುವುದೊಂದು ಪ್ರಕರಣ, ಸಾಯೋದೊಂದು ಪ್ರಕರಣ. ಅಂದರೆ ಎನಿ ಫಿಸಿಕಲ್ ಎವಿಡೆನ್ಸಸ್ ಈಸ್ ಓನ್ಲಿ ಎ ಇಂಡಿಕೇಶನ್ ಆಫ್ ದಿ ಲೈಫ್, ಬಟ್ ವಾಟ್ ಈಸ್ ದಿ ಬಿಹೈಂಡ್ ದಿಸ್ ಲೈಫ್, ಇದರ ಹಿಂದೆ ಇರತಕ್ಕಂಥ ಮಹಾಚೈತನ್ಯ ಯಾವುದು, ಸೊ ಇಮ್ಮಾರ್ಟಲ್ ಆಗಿರೋದು ಯಾವುದು, ಮಾರ್ಟಲ್ ಆಗಿರೋದು ಯಾವುದು ಅಂತ ನೋಡಿಕೊಂಡಾಗ ನನಗೆ ಯಾವ್ಯಾವುದು ತೋರಿಕೊಳ್ಳುತ್ತಿದೆಯೋ, ಯಾವ್ಯಾವುದು ಮುಟ್ಟುವ ಮೂಸುವ ಎಲ್ಲವೂ ನನಗೆ ನಿಜದಂತೆ ಕಾಣುತ್ತಿದೆಯೋ ತೋರುತ್ತಿದೆಯೋ ಅದೆಲ್ಲವೂ ಕೂಡ ನಮಗೆ ವೈತತ್ಯ ಅಂದರೆ ಹುಸಿ ತೋರಿಕೆ. ಇದು ಅಸತ್ಯ ಅಲ್ಲ, ಸುಳ್ಳಲ್ಲ, ಮಿಥ್ಯ. ಅದಕ್ಕೋಸ್ಕರ ಈ ಕಾರ್ಯಕ್ರಮಗಳು ಬರೆದಿರೋದವರು ಹುಸಿ ತೋರಿಕೆ ಅಂದರೆ ಯಾವುದು ಇದೆಯೋ ಅದು ಯಾವ ಥರ ಇರಬೇಕೋ ಅದೇ ರೀತಿ ನಮಗೆ ಕಾಣ್ತಾ ಇಲ್ಲ, ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಇದೆ. ಸೊ ಅದರಿಂದ ಇಲ್ಲಿ ಆ ಆತ್ಮವನ್ನೇ ನಾವು ದೇಹ ಅಂದ್ಕೋತೀವಿ. ನೋಡಿ ವೈತತ್ಯ ಪ್ರಕರಣದ ಎಲ್ಲನೂ ಹೇಳ್ಬಿಟ್ಟಿರ್ತೀನಿ ಒಂದ್ಸತಿ, ಸಾಧ್ಯವಾದ ಜ್ಞಾಪಕ ಇಟ್ಕೊಳ್ಳಿ. ದೇಹವನ್ನೇ ನಾನು ಅಂತ ಅಂದ್ಕೋತೀವಿ, ಇದು ವೈತತ್ಯ. ಕರೆಕ್ಟಾ? ಮನಸ್ಸು ನಾನು, ಬುದ್ಧಿ ನಾನು, ಚಿತ್ತ ನಾನು, ಅಹಂಕಾರ ನಾನು, ಬ್ರಾಹ್ಮಣ ನಾನು, ಗಂಡು ನಾನು, ಹೆಣ್ಣು ನಾನು, ಭಾರತೀಯ ನಾನು, ಭಾರತೀಯದಲ್ಲಿ ಕನ್ನಡಿಗ ನಾನು, ಇದೆಲ್ಲವನ್ನೇ ಅಂತ ಕರೀಬೇಕು ವೈತತ್ಯ. ಇದು ನನ್ನ ಸಂಸಾರ, ಇದು ನನ್ನ ಮಗ, ಇದು ನನ್ನ ಮಗಳು, ಇದು ನನ್ನ ಹೆಂಡತಿ ಅಥವಾ ಗಂಡ, ಇದು ನನ್ನ ಮಕ್ಕಳು, ಇದೆಲ್ಲವೂ ಕೂಡ ಅಸತ್ಯ ಅಲ್ಲ, ಸುಳ್ಳೆಲ್ಲ ಅನುಭವಿಸ್ತಾ ಇದ್ದೀರ ನೀವು, ಇದೆಲ್ಲವನ್ನು ಮಿಥ್ಯ ಅನ್ನೋದರ ಮೇಲಿನ ಮಾತು ಇದು ವೈತತ್ಯ ಅನ್ನೋದು. ಶಂಕರ ಭಗವತ್ಪಾದರು ಮಿಥ್ಯ ಅಂತ ಯಾಕೆ ಹೇಳಿದ್ರು ಅಂದರೆ ಸದಾ ಬದಲಾಗ್ತಾ ಇರುತ್ತೆ ಅನ್ನುವ ಏಕೈಕ ಕಾರಣದಿಂದ ಅದನ್ನು ಸಾಂಕೇತಿಕವಾಗಿ ಹೇಳಿದ್ರು ಅದು ಮಿಥ್ಯ.
ಅಂದರೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ, ತತ್ವವೇ ಸತ್ಯವಾದದ್ದು, ಸತ್ಯವಾದ ತತ್ವವು ಮಿಥ್ಯವಾಗಿರುವ ವೈತತ್ಯವಾದ ಜಗತ್ತಿನಂತೆ ಕಾಣಿಸುತ್ತದೆ. ಅರ್ಥ ಆಯ್ತಲ್ಲ ಇವಾಗ, ಯಾವುದು ಕಾಣುತ್ತೀಯೋ ಅದು ಇರುವುದೇ, ಆದರೆ ಇರುವುದು ಬೇರೆ ರೀತಿಯಾಗಿ ಕಾಣುತ್ತಿದೆ. ಅದು ಕಾಣಿದೆ, ಇದನ್ನು ಎಂತ ಕರೆದ್ರು? ವೈತತ್ಯ ಪ್ರಕರಣ. ಪ್ರಕರಣ ಅಂದರೆ, ಕರ್ಣ ಅಂದ್ರೆ ಏನು? ಇಂದ್ರಿಯಗಳ ಸಮೂಹ. ಇಂದ್ರಿಯಗಳ ಸಮೂಹ ಅಂದ್ರೆ ಏನಂತ ಕರೆದ್ರು? ದೇಹ, ಶರೀರ, ಇದನ್ನ ಇಂದ್ರಿಯಗಳ ಸಮೂಹ ಅಂತ ಕರೆದ್ರು. ಹೌದಲ್ವೋ? ಇದರಿಂದ ಪ್ರಕಾಶಮಾನವಾದ, ಪ್ರಕಟವಾದ ಯಾವ್ಯಾವ್ದು ಇದೆಯೋ ಅದೆಲ್ಲವೂ ಪ್ರಕರಣ. ಅರ್ಥ ಆಯ್ತಲ್ಲ, ಇದೆಲ್ಲವೂ ಇವಾಗ ಏನಂತ ಅರ್ಥ ಆಯ್ತು? ವೈತತ್ಯ ಪ್ರಕರಣ. ನಾನು ಈ ಶರೀರ ದೃಷ್ಟಿಯಿಂದ ನಾನು ಹುಟ್ಟಿರುವುದು ಸುಳ್ಳು, ಇರುವುದು ಸುಳ್ಳು, ಹೋಗುವುದು ಸುಳ್ಳು, ಸುಳ್ಳು ಸುಳ್ಳು ಅಂತಂದ್ರೆ ಸುಳ್ಳಾಯ್ತು ಇಲ್ಲ, ಆದರೆ ಸುಳ್ಳಲ್ಲ ಇದು, ನಿಜಾನೇ ಸುಳ್ಳಿನಂತೆ ನಮಗೆ ಸುಳ್ಳಿನಂತೆ ತೋರ್ತಾ ಇದೆ. ಆದರೆ ನಿಜವೇ ಸುಳ್ಳಿನಂತೆ ತೋರ್ತಾ ಇದ್ರೆ, ಆದರೆ ನಾವೇನು ಮಾಡಿದ್ದೀವಿ? ಸುಳ್ಳನ್ನೇ ನಿಜವೆಂದು ಅಂದುಕೊಂಡು ಬಿಟ್ಟಿದ್ದೇವೆ. ಇದು ಅಧಿಷ್ಠಾನ ಆಪಾದನೆ ಮಾಡಿರೋದು. ಇದರ ದರ್ಶನ ನಮಗೆ ಆಗಬೇಕು ಅಂತ ಅನ್ನತಕ್ಕಂಥದ್ದೇ ವೇದ ವೇದಾಂತದ ಮುಖ್ಯ ಉದ್ದೇಶ, ಪ್ರಸ್ಥಾನ ತ್ರಯದ ಮುಖ್ಯ ಉದ್ದೇಶ. ಸೊ ಇದೆಲ್ಲವೂ ಕೂಡ ನಿರ್ಣಯವಾಗತಕ್ಕಂತಹ ಕಾರಣ. ಆದ್ದರಿಂದ ಇವತ್ತಿನ ಈ ಶ್ಲೋಕಕ್ಕೆ ಹೋಗುವಾಗ ನೀವು ಅರ್ಥ ಮಾಡ್ಕೊಳ್ಳಿ, ಎಷ್ಟು ಜನ ನೀವು ಇಲ್ಲಿ ಇವತ್ತು ಬಂದಿದ್ದೀರೋ ಇವತ್ತು ನಿಮಗೆ ನಿಶ್ಚಿತಾರ್ಥ. ನಿಶ್ಚಿತಾರ್ಥ ಅಂದ್ರೇನು? ಮದುವೆ ಗ್ಯಾರಂಟಿ, ಮುಂದೆ ಮದುವೆ ಆಗೋದು ಗ್ಯಾರಂಟಿ. ಅದಕ್ಕೆ ಇವಾಗ ಗೊತ್ತಾಗುತ್ತದೆ ಅಲ್ವಾ? ಅದಕ್ಕೋಸ್ಕರ ತುಂಬ ಜನ ಈ ನಿಶ್ಚಿತಾರ್ಥಕ್ಕೆ ಬರೋಕ್ಕಾಗಲ್ಲ. ಅದಲ್ವಾ, ಲಿಮಿಟೆಡ್ ಮೆಂಬರ್ಸು ನಿಶ್ಚಿತಾರ್ಥಕ್ಕೆ. ತುಂಬ ಜನ ಮದುವೆ ಕರಿತೀವಿ ದಾರಿಗೆ ಅಲ್ವಾ, ವಿಟ್ನೆಸ್ ಅಂತ. ಆದರೆ ಇದು ನಿಜವೋ ಅದು ನಿಜವೋ ನಿಶ್ಚಿತಾರ್ಥದ ದಿವಸ ನೋಡ್ಬಿಡೋಣ. ಸೊ ಯು ಆರ್ ಎಂಗೇಜ್ಡ್ ನೌ ನೋ ಅಂದರೆ ಇಲ್ಲಿಂದ ಮುಂದಕ್ಕೆ ನಿಮಗೆ ಈ ಜಗತ್ತನ್ನು, ಈ ಪಿಂಡವನ್ನು, ಈ ಬ್ರಹ್ಮಾಂಡವನ್ನು, ಜಾತಿ ನೀತಿ ಕುಲ ಏನೇನು ಜಗತ್ತಿನಲ್ಲಿ ನಿಮಗೆ ಶರೀರದಿಂದ ಐಡೆಂಟಿಫೈ ಮಾಡ್ಕೋತಾ ಇದೀವೋ ಅದೆಲ್ಲದಕ್ಕೂ ಒಂದು ಪುಲಿಸ್ ಸ್ಟಾಪ್ ಬಂದ್ಬಿಡುತ್ತೆ. ಬರಬೇಕು ಅನ್ನೋದು ಇಂಗಿತ ಯಾರ್ದು? ಮಂಡಿಕೋಪನಿಷತ್ತಿನ ಋಷಿಮುನಿದು. ಅವರ ದರ್ಶನ ಆಗಿದೆ. ಏನ್ ಹೇಳ್ತಾರೆ ನೋಡಿ, ಇಲ್ಲಿ ಜೀವ ಎಂದು ಕಲ್ಪಿಸಿಕೊಂಡಿರುವುದು ಎಲ್ಲ ಕಲ್ಪನೆಗಳಿಗೂ ಮೂಲವು ಎಂದು ಹೇಳಿದೆ ಅಷ್ಟೆ. ಆ ಜೀವ ಕಲ್ಪನೆಯೇ ಮೊದಲು ಯಾವ ನಿಮಿತ್ತದಿಂದ ಆಗಿರುತ್ತದೆ ಎಂದರೆ ಇದನ್ನು ದೃಷ್ಟಾಂತದಿಂದ ತಿಳಿಸುತ್ತಾರೆ. ನೋಡಿ, ಜೀವಕ್ಕೆ ನಮಗೆ ಏನು ಜೀವವನ್ನು ನೇರವಾಗಿ, ಈ ಜೀವವಾಗಿರುವುದಕ್ಕೆ ನಿಮಿತ್ತ ಯಾವುದು, ಕಾರಣ ಯಾವುದು, ಹೇತು ಯಾವುದು ಅನ್ನೋದು ಕೂಡ ನಾವು ದೃಷ್ಟಾಂತದಿಂದ ಹೇಳ್ತಾ ಇದ್ದಾರೆ. ಈ ಜೀವವನ್ನು ಜೀವ ಅಂತ ಕರಿತೇವಲ್ಲ, ಯಾಕೆ? ಶರೀರದ ಕಾರಣದಿಂದ ಇದು ಜೀವವೋ, ಜೀವದ ಕಾರಣದಿಂದಲೇ ಇದು ಜೀವವೋ, ಅಥವಾ ಆತ್ಮದ ಮೇಲೆ ನಾವು ಹೊರಿಸಿರುವ ಆಪಾದನೆಯೋ ಅನ್ನೋ ನಿರ್ಣಯ ಆಗಬೇಕು. ಇವಾಗ ಆತ್ಮವೇ ಜೀವವೋ ಅಥವಾ ಅದ ಮೇಲೆ ಆಪಾದನೆ ಮಾಡಿರೋದು ಅಂತ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ಈ ಪ್ರಕರಣ ಹೊಂದಿದೆ. ಜೀವ ಜೀವ ಅಂತೀವಿ, ಪ್ರಾಣ ಹೋದಾಗ ಜೀವ ಹೋಯಿತು ಅಂತೀವಿ, ಪ್ರಾಣ ಹೋಯಿತು ಅಂತೀವಿ ಅಲ್ವಾ. ಜೀವ ಹೋಗಿ ಬಂದಾಗಾಯ್ತಪ್ಪ ಅಂತೀವಿ, ಏ ದಿವಸ ಬಿಡ್ತಾ ಇರ್ತೀವಿ, ತುಂಬ ಬಾಯಿರಿಕೆ ಆದಾಗ ಲೋಟ ನೀರು ಕೊಟ್ಟರೆ ಪ ಜೀವ ಬಂದಾಗಾಯ್ತು ಅಂತೀವಿ. ಅದಲ್ವ, ಬಂದದ್ದು ಹೋದದ್ದು ಜೀವವಾಗುವುದಾದರೆ ಜೀವ ಎಂದಿಗೂ ಆತ್ಮವಾಗಲಾರದು. ಇದೆಲ್ಲ ನಿರ್ಣಯಗಳು ಅಲ್ಲಲ್ಲಲ್ಲೇ ಮಾಡ್ಕೋಬೇಕು ನೀವು. ಹಾಗಾದರೆ ಜೀವ ಅನ್ನೋದೇನು? ಜೀವ ರೆಪ್ರೆಸೆಂಟಿಂಗ್ ಶರೀರನೋ, ಜೀವ ರೆಪ್ರೆಸೆಂಟಿಂಗ್ ಆತ್ಮನೋ, ಇದಕ್ಕೆ ಹೇತು ಕಾರಣ ಗೊತ್ತಿಲ್ಲ ನಿಮಗೆ. ಅದನ್ನು ನಿಶ್ಚಯ ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ಈ ಕಾರಣದಿಂದ ಗುರುಗಳು ಗೂಡುಪಾದರು ಈ ಮಾತನ್ನು ಹೇಳ್ತಾ ಇದ್ದಾರೆ ನೋಡಿ. ಅನಿಶ್ಚಿತ ಯಥಾ ರಜ್ಜು, ಅನಿಶ್ಚಿತ ಯಥಾ ರಜ್ಜು, ಅಂಧಕಾರೇ ವಿಕಲ್ಪಿತ, ಅಂಧಕಾರೇ ವಿಕಲ್ಪಿತ, ಸರ್ಪದಾರಾದಿಭಿರ್ಭಾವೈ, ಸರ್ಪದಾರಾದಿಭಿರ್ಭಾವೈ, ತದ್ವದಾತ್ಮ ವಿಕಲ್ಪಿತಃ, ತದ್ವದಾತ್ಮ ವಿಕಲ್ಪಿತಃ. ಅನಿಶ್ಚಿತ ಯಥಾ ರಜ್ಜು, ಅನಿಶ್ಚಿತ ಯಥಾ ರಜ್ಜು, ಅಂಧಕಾರೇ ವಿಕಲ್ಪಿತ, ಅಂಧಕಾರೇ ವಿಕಲ್ಪಿತ, ಸರ್ಪದಾರಾದಿಭಿರ್ಭಾವೈ, ಸರ್ಪದಾರಾದಿಭಿರ್ಭಾವೈ, ತದ್ವದಾತ್ಮ ವಿಕಲ್ಪಿತಃ, ತದ್ವದಾತ್ಮ ವಿಕಲ್ಪಿತಃ. ಎಷ್ಟು ಚೆನ್ನಾಗಿದೆ ಈ ಶ್ಲೋಕಗಳೆಲ್ಲ. ಅದಕ್ಕೋಸ್ಕರ ಇದು ಒಂದು ಸತಿನೇ ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ಬೇಕು. ಬೇರೆ ಅನ್ಯ ಮಾರ್ಗವೇ ಇಲ್ಲ ಇಲ್ಲಿ. ಯಾಕೆಂದರೆ ಅಧ್ಯಾತ್ಮದಲ್ಲಿ ಇರುವುದೇ ಒಂದು, ಒಂದನ್ನು ತಿಳಿದುಕೊಳ್ಳಲು ಇನ್ಯಾವುದರ ಅವಶ್ಯಕತೆಯು ಬೇಕಿರುವುದಿಲ್ಲ. ಏಕೆಂದರೆ ಆ ಒಂದೇ ಸ್ವಯಂ ನೀವೇ ಆಗಿರುತ್ತೀರಿ, ಅಂದರೆ ನಾನೇ ಆಗಿರುತ್ತೇನೆ ಅನ್ನುವ ನಿರ್ಣಯಾತ್ಮಕವಾಗಿರ್ತಕ್ಕಂಥ ತತ್ವ ವಿಚಾರ ಇದು. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಈ ಶ್ಲೋಕದ ಅರ್ಥವನ್ನು ನೋಡಿ. ಅನಿಶ್ಚಿತವಾದ ಹಗ್ಗವು ಹೇಗೆ ಕತ್ತಲೆಯಲ್ಲಿ ಹಾವು, ನೀರಿನ ಕೋಡಿ ಮುಂತಾದ ಭಾವಗಳೆಂದು ವಿಕಲ್ಪಿತವಾಗುತ್ತದೋ,
ಅದರಂತೆ ಆತ್ಮನು ವಿಕಲ್ಪಿತನಾಗಿರುತ್ತಾನೆ. ನೋಡಿ, ಹಿಂದಿನ ಶ್ಲೋಕಗಳಲ್ಲೆಲ್ಲ ನಾವು ನೋಡಿದ್ವಿ, ಅನಿಯತವಾದ ಈ ಜಗತ್ತಿನಲ್ಲಿ ನಿಯತವಾಗಿರುವುದೊಂದಿದೆ, ನೋಡಿದ್ವಿ ಇಲ್ವೋ? ಸೊ ಇಲ್ಲಿ ಅನಿಶ್ಚಯ ಅಂತ ಪದವನ್ನು ಬಳಸಿದ್ದಾರೆ. ಮೊದಲು ಅನಿಯತ ಅಂತ ಹೇಳಿದ್ರು, ಈಗ ಅನಿಶ್ಚಿತೆ ಅಂದ್ಬಿಡುದು. ಹೆಚ್ಚು ಕಡಿಮೆ ಸ್ವಲ್ಪ ಹತ್ತತ್ರ ಒಂದೇ ಪದ ಅದು. ಅಂದರೆ ಇಲ್ಲೆಲ್ಲೂ ಪದಗಳನ್ನು ನೋಡುವಾಗ, ಈಗ ನಾ ಯಾವುದಾದ್ರೂ ಒಂದು ಮಗು ತಾಯಿ ಗರ್ಭದಲ್ಲಿದ್ದಾಗ ಗಂಡೋ ಹೆಣ್ಣೋ ಅದು ಎಲ್ಲ ಸ್ಕ್ಯಾನಿಂಗಿಂದ ನೋಡಿದ ಮೇಲೆ ಮುಂದೆ ಅದೇನಾಗುತ್ತದೆ ಅನ್ನೋದು ನಿಶ್ಚಿತವಾಗಿಲ್ಲ. ಕರೆಕ್ಟಾ? ಅನಿಶ್ಚಿತವಾಗಿದೆ. ಅಂದರೆ ಈ ಪಿಂಡಾಂಡ ಬ್ರಹ್ಮಾಂಡವೆಲ್ಲವೂ, ಅಂದರೆ ಫಿಸಿಕಲ್ ಎವಿಡೆನ್ಸ್ ಎಲ್ಲವೂ, ಭೌತಿಕವಾಗಿರುವ ಪ್ರಪಂಚದ ಎಲ್ಲ ದೃಷ್ಟಾಂತಗಳು ಕೂಡ ಅನಿಶ್ಚಿತವೇ. ಇದೆಲ್ಲವೂ ಅನಿಶ್ಚಿತವೇ ಎಂಬ ಜ್ಞಾನ ಮಾತ್ರ ನಿಶ್ಚಿತ. ಇಲ್ಲಿ ದೇರ್ ಈಸ್ ನಥಿಂಗ್ ಪರ್ಮನೆನ್ಸ್ ಆಫ್ ಎನಿಥಿಂಗ್ ಆನ್ ದಿಸ್ ಅರ್ತ್ ಇನ್ಕ್ಲೂಡಿಂಗ್ ಯುವರ್ ಓನ್ ಬಾಡಿ, ಆ್ಯಂಡ್ ಯು ಆರ್ ನಾಟ್ ದಿ ಓನರ್ ಆಫ್ ಎನಿಥಿಂಗ್ ಆನ್ ದಿಸ್ ಅರ್ತ್ ಇನ್ಕ್ಲೂಡಿಂಗ್ ಯುವರ್ ಓನ್ ಬಾಡಿ. ನಾನು ನನ್ನನ್ನು ನಿಜವಾಗಲೂ ವಾಸ್ತವದಲ್ಲಿ ಇಲ್ಲವೇ ಇಲ್ಲ, ಹೌದಲ್ವಾ ಪುಣ್ಯ? ಚಿಂತೆ ಮಾಡಿ ಹೇಳಿ, ಪರವಾಗಿಲ್ಲ. ಆದರೆ ನಾನು ಅಂತ ಅಂದ್ಕೊಂಡಿರೋದು ನನ್ನದಲ್ಲದ್ದನ್ನು ನಾನು ಅಂದ್ಕೊಂಡಿದ್ದೀನಿ, ನಾನು ಅಲ್ಲದೇ ಇರುವುದನ್ನು ನಾನು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಕಾರಣ ಏನು, ಏನು ಕಾರಣ ಅನ್ನೋದು ಹೇಳ್ತಾ ಇದ್ದಾರೆ ಇವಾಗ ಅವರು. ಅದಕ್ಕೋಸ್ಕರ ನಾವು ಇದನ್ನು ನೋಡುವಾಗ ಅನಿಶ್ಚಿತವಾದದ್ದು ಹೇಗೆ ಹೇಳಿದ್ರೆ ಮುಂದಿನವ್ರಿಗೆ ಅರ್ಥವಾಗುತ್ತೋ ಏನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಆಗಲೇ, ಅಂದರೆ ವೇದ ಕಾಲದಲ್ಲೇ ಈ ದೃಷ್ಟಾಂತವನ್ನು ಬರೀದೇ ಇರೋರು. ಅಂದರೆ ವೇದಾಂತ ಕಾಲದಲ್ಲಿ ಎಕ್ಸ್ಪ್ಲನೇಷನ್ ಬಂದಾಗ ಶಂಕರರಿಗಿಂತ ಮೊದಲೇ ಈ ಉಪನಿಷತ್ತುಗಳ ಬಂದಿದ್ದರಿಂದ ವ್ಯಾಸಭಾವದಲ್ಲಿ ನಿಂತು ಇದನ್ನು ನೋಡಬೇಕಾಗಿರುವುದರಿಂದ ನಾವು ಕೊಂಚ ಅಲ್ಲಿಗೆ ಆ ಋಷಿಮುನಿಗಳ ಕಾಲಕ್ಕೆ ನಮ್ಮ ಬುದ್ಧಿಯನ್ನು ಸೂಕ್ಷ್ಮ ಮಾಡಿಕೊಳ್ಳತಕ್ಕದ್ದು. ಈಗಿನ ಇದಕ್ಕೆ ಅಂತಲ್ಲ, ಎಲ್ಲ ಕಾಲದಲ್ಲೂ ಸತ್ಯವು ಸತ್ಯವೇ, ಮಿಥ್ಯವು ಮಿಥ್ಯವೇ ಅಲ್ವಾ? ಅದರಿಂದ ಯಾವಾಗಲೂ ತತ್ವವಾಗಿರೋದು ತತ್ವವಾಗಿರುತ್ತೆ, ಏತದ್ದು ಅದರಿಂದ ಯಾವಾಗಲೂ ವೈತತ್ಯವಾದದ್ದು ಎಲ್ಲ ಕಾಲದಲ್ಲೂ ವೈತದ್ಯವೇ. ಅದಕ್ಕೋಸ್ಕರ ಉದಾಹರಣೆ ಹೇಳ್ಬಿಟ್ರು, ಅದಕ್ಕೆ ಬೇಕಾದ್ದನ್ನು ನೀವು ಹೆಂಗೆ ಬೇಕಾದ್ರೂ ಎಕ್ಸ್ಪ್ಲೈನ್ ಮಾಡ್ಕೊಳ್ಳಿ. ಯಾವ ಯುಗದಲ್ಲಿ ಯಾವ ಕಾಲದಲ್ಲಿ ಯಾವ ಮನುಷ್ಯ ಇದಕ್ಕೆ ತೋರಿಕೊಳ್ಳುತ್ತಾನೋ, ತನ್ನನ್ನು ತಾನು ಒಡ್ಡಿಕೊಳ್ಳುತ್ತಾನೋ, ಅನಿಶ್ಚಿತವಾದಂಥ ಈ ಲೋಕದಲ್ಲೇ, ಮನುಷ್ಯ ಜನ್ಮದಲ್ಲೇ, ಮನುಷ್ಯ ಶರೀರದಲ್ಲೇ, ಮನುಷ್ಯ ಭೂಮಿಕೆಯಲ್ಲೇ, ಭೂಲೋಕದಲ್ಲೇ ನಿಶ್ಚಿತವಾಗತಕ್ಕದ್ದು ಅಂದರೆ ಕಲ್ಯಾಣಕೃತ ಅಂತ ವಿವೇಕ ಚೂಡಾವಣೆಯಲ್ಲಿ ಒಂದು ಕಡೆ ಬಂದಿದೆಯಲ್ಲ, ಅದು ಇಲ್ಲಿ ಟಚ್ ಮಾಡಬೇಕು. ಅಂದರೆ ನಿಶ್ಚಿತವಾಗಿ ಬಿಡುತ್ತೆ, ನಿಜವಾದ ನಾನು ಯಾರು ಅನ್ನೋದು. ಅದನ್ನು ಹೇಗೆ ಹೇಳೋದು? ಅನಿಶ್ಚಿತವಾಗಿರ್ತಕ್ಕಂಥ ಉದಾಹರಣೆಯನ್ನೇ, ದೃಷ್ಟಾಂತವನ್ನೇ ಇಲ್ಲಿ ಗುರುಗಳು ಅಂದರೆ ಉಪನಿಷತ್ಕಾರ ಕೊಡ್ತಾ ಇದ್ದಾರೆ. ನೋಡಿ, ಹೇಳದ ಹೆಸರಿಲ್ಲದ, ಯಾವುದೇ ಪಾತ್ರವಿಲ್ಲದ, ಯಾವುದೇ ಇಲ್ಲದ ಋಷಿಮುನಿ ಒಬ್ಬರು, ಯಾರು ಋಷಿಮುನಿಗಳು, ದಾರ್ಶನಿಕರು, ಅವರು ಇದನ್ನು ಹೇಳ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದನ್ನು ನಾಮರೂಪಗಳಿಲ್ಲದೆ ಇರತಕ್ಕಂಥ ಪರಿಪೂರ್ಣ ತತ್ವವನ್ನು ಒಂದು ಹೇಳುತ್ತಾ ಇರುವುದು ಕೂಡ ನಮಗೆ ಋಷಿ ರೂಪದಲ್ಲಿರುವ ಅನಾಯಾಸವಾಗಿ ನಮಗೆ ದೊರಕಿರತಕ್ಕಂಥ ನಾಮರೂಪಗಳಿಲ್ಲದ ಆ ಪರಬ್ರಹ್ಮವೇ. ಋಷಿಮುನಿ ಯಾರು? ಪರಬ್ರಹ್ಮ ವಸ್ತುವೇ, ತತ್ವವೇ. ಅದಕ್ಕೆ ಮಾತ್ರ ಇದೆಲ್ಲ ಹೇಳಕ್ಕೆ ಹೋಗುತ್ತೆ ಇರುತ್ತೆ. ಅದಕ್ಕೋಸ್ಕರ ಅವರೆಲ್ಲರೂ ಮಂತ್ರ ಪ್ರೋಕ್ತಾರರು ಅಲ್ಲ, ಮಂತ್ರ ದ್ರಷ್ಟಾರರು. ಮಂತ್ರ ಅದನ್ನು ಮಂತ್ರ ದ್ರಷ್ಟಾರರು ಇದನ್ನು ಹೇಳಿರೋದು, ಅವ್ರು ಹೇಳಿರೋದ್ರಿಂದ ಇದು ಮಂತ್ರ ಪ್ರೋಕ್ತಾರರು. ಹೀಗೆ ಯಾವ್ಯಾವುದರಲ್ಲಿ ನಾವು ಏನನ್ನು ದರ್ಶನ ಮಾಡಬೇಕೋ ಆ ದರ್ಶನವನ್ನು ನಾನು ದ್ರಷ್ಟಾರನಾಗಿ ಮಾಡತಕ್ಕಂಥದ್ದು ಅನ್ನೋದು ನಿಮಗೆ ಈಗ ಈ ಕಾಲದಲ್ಲಿ ಹೊಂದಬೇಕಾದ ನಿಶ್ಚಿತ ಜ್ಞಾನ. ಅನಿಶ್ಚಿತವಾದ ನಿಮ್ಮ ಬದುಕಿನಲ್ಲಿ, ಅನಿಶ್ಚಿತವಾದ ನಿಮ್ಮ ನಿಮ್ಮ ಶರೀರಗಳಲ್ಲಿ, ಅನಿಶ್ಚಿತವಾದ ಬುದ್ಧಿಮತ್ತದಲ್ಲಿ ಸೂಕ್ಷ್ಮವಾಗುತ್ತಾ ನಿಶ್ಚಿತವಾದದ್ದು ನಿರ್ಣಯವಾಗುವ ಈ ದಿನ ಯಾರ್ಯಾರು ಈ ಉಪನಿಷತ್ತನ್ನು ಆಧರಿಸಿದ್ದಾರೋ, ಯಾರು ಈ ಉಪನಿಷತ್ತನ್ನು ಯಾರು ಅಧ್ಯಯನ ಮಾಡುತ್ತಾರೋ, ಅವರಿಗೆಲ್ಲರಿಗೂ ಇವತ್ತು ಈ ಪ್ರಕರಣ ನಿಶ್ಚಿತಾರ್ಥ. ಕಲ್ಯಾಣಕೃತ, ಮಂಗಳದಾಯಕ, ಮಾಂಗಲ್ಯ ಧಾರಣೆಯ ಕಾಲ ಅಂತ ಹೇಳಲಾಗುತ್ತದೆ. ಈಗ ನಾನು ನಿಮ್ಗೆ ಹೇಳ್ತಿರೋದು ಇದನ್ನ, ಅದೇನು ಬೇರೆ ಎಕ್ಸ್ಪ್ಲನೇಷನ್ ಸಿಗಬೇಕು ಅಂತಿಲ್ಲ, ನೀವು ನಿಮ್ಮ ಕ್ಲಾಸಲ್ಲಿ ಮಾಡ್ಕೊಳ್ಳಿ. ಇದು ನಿಮಗೆ ನಿಶ್ಚಿತ ಆಗುತ್ತೆ. ಇವಾಗ ಹೇಗೆ ಉದಾಹರಣೆ ಕೊಡ್ತಾರೆ ನೋಡಿ, ಭಾಷ್ಯಾರ್ಥ. ಹೇಗೆ ಲೋಕದಲ್ಲಿ ತನ್ನ ರೂಪದಿಂದ ನಿಶ್ಚಯವಾಗದೇ ಇರುವ, ಹೀಗೆಯೇ ಸರಿ ಎಂದು ಗೊತ್ತಾಗದೇ ಇರುವ ಹಗ್ಗವು ನಸುಕತ್ತಲೆಯಲ್ಲಿ ಏನು ಎಂದರೆ ಹಾವು, ನೀರಿನ ಕೋಡಿ ಅಥವಾ ಕೋಲು ಎಂದು ಅದರ ಸ್ವರೂಪವನ್ನು ಮೊದಲು ನಿಶ್ಚಯಿಸಿಕೊಳ್ಳದೇ ಇರುವ ನಿಮಿತ್ತದಿಂದ ಬಲುಬಗೆಯಿಂದ ವಿಕಲ್ಪಿತವಾಗಿರುತ್ತದೆಯೋ? ಮೊದಲೇ ಹಗ್ಗವನ್ನು ಅಲ್ಲಿ ತನಕ ಉದ್ದು ಸೆಂಟೆನ್ಸ್. ಇವಾಗ ನೋಡಿ, ಇದಕ್ಕೆ ನಾನೊಂದು ಸೇರಿಸಿ ನಿಮ್ಗೆ ಅರ್ಥ ಆಗ ಹಾಗೆ ಗಟ್ಟಿಯಾಗಿ ತಲೆಯಲ್ಲಿ ನಿಲ್ಲಿ ಅಂತ ಒಂದು ಮಾತು ಹೇಳ್ತಾ ಇದ್ದೀನಿ. ಹೇಗೆ ಅಂದರೆ, ಇವಾಗ ಮೊದಲ ವಾಕ್ಯ ಒಂದಿದೆ ಇದರೊಳಗಡೆ, ಏನಂತ ಬರ್ತಿದ್ದಾರೆ ಮೊದಲ ವಾಕ್ಯ? ಹೇಗೆ ಲೋಕದಲ್ಲಿ ತನ್ನ ರೂಪದಿಂದ ನಿಶ್ಚಯವಾಗದೇ ಇರುವ, ತನ್ನ ರೂಪದಿಂದ ನಿಶ್ಚಯವಾಗದೇ ಇರುವ ಅಂತ ಇದನ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ, ತಿಳ್ಕೊಂಬಿಡಿ, ಮಿಕ್ಕಿದೆಲ್ಲ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ತನ್ನ ರೂಪದಿಂದ ಅಂದರೆ ಯಾವುದನ್ನು ಈಗ ನಾನು ನಂದೆಂದು ನಾನೆಂದು ನನ್ನನ್ನು ಅರ್ಥ ಮಾಡಿಕೊಂಡಿದ್ದೇನೋ ಅದು ನನ್ನ ರೂಪ.
ರೂಪ ಅಂದ್ರೆ ಹೇಗಿರ್ಬೇಕು? ಕಾಣಬೇಕು ಕಣ್ಣಿಗೆ, ಅದಲ್ವಾ? ಅದು ಮಾತಾಡಬೇಕು, ಕಿವಿಗೆ ಬೀಳಬೇಕು, ಮುಟ್ಟಬೇಕು, ಮೂಸಬೇಕು, ಮೃತುತ್ವವನ್ನು ಕಾಠಿಣ್ಯವನ್ನು ಅನುಭವಿಸ್ಬೇಕು, ಅದಲ್ಲ? ಆಗ ಅದಕ್ಕೆ ರೂಪ ಅಂತ ಹೆಸರು, ಅದಲ್ವ? ಆಕೃತಿ ಇರಬೇಕು, ಕೃತಿ ಇರಬೇಕು, ಆಗ ಅದನ್ನು ರೂಪ ಅಂತ ಕರಿತೀವಿ. ಆ ದೃಷ್ಟಿಯಿಂದ ಈಗ ನಮಗೆ ರೂಪ ಯಾವುದು? ನಮ್ಮದು ಶರೀರ, ಶರೀರವೇ ನನ್ನ ರೂಪ. ಮೂರು ಇದರೊಳಗೆ ತಿಳ್ಕೊಂಡಿರಿ, ರೂಪ, ಸ್ವರೂಪ, ಸ್ವಸ್ವರೂಪ. ರೂಪ ಅಂದರೆ ಮೇಲು ನೋಟಕ್ಕೆ ಕಾಣುವ ನಮ್ಮ ಭೌತಿಕ ಶರೀರ, ಇಂದ್ರಿಯ ಗ್ರಾಮ, ಕಣ್ಣು, ಮೂಗು, ಕಿವಿ ಎಲ್ಲ ಇದೆ. ನೋಡಿದ್ರೆ ಗೊತ್ತಾಗುತ್ತೆ ಇದು ಗಂಡು, ಇದು ಹೆಣ್ಣು, ಇದು ಆನೆ, ಇದು ಕತ್ತೆ, ಇದು ಹಾವು, ಇದು ಹುಲ್ಲಿ, ಎಲ್ಲ ಗೊತ್ತಾಗುತ್ತೆ ಈ ಜಗತ್ತಲ್ಲಿ, ಹೌದಲ್ವಾ? ಗೊತ್ತಾಗತ್ತೆ ಅಲ್ವಾ? ಗೊತ್ತಾಗತ್ತೆ. ಯಾಕೆ? ನಾಮರೂಪಗಳಿಂದ ನಾವು ವ್ಯವಹಾರಕ್ಕೆ ಗೊತ್ತು ಮಾಡಿಕೊಂಡಿರುವ ಎಲ್ಲ ನಾಮರೂಪಗಳು ಒಂದು ವ್ಯವಸ್ಥೆ ಮಾಡ್ಕೊಂಬಿಟ್ಟಿದ್ದೀವಿ ನಾವು. ಶರ್ಟು ಪ್ಯಾಂಟ್ ಹಾಕೊಂಡಿದ್ದೇನೆ ಗಂಡಸೋ, ಹೌದಲ್ವಾ? ತುಂಬ ಅವನ ಜೊತೆ ಎಷ್ಟೋ ವರ್ಷದಿಂದ ನಿಮ್ಮ ಜೊತೆ ಇದ್ದೀನಿ, ಇದು ನನ್ನ ಗಂಡ, ಇದು ನನ್ನ ಹೆಂಡತಿ, ಇದೆಲ್ಲವೂ ನಾವು ಮಾಡಿಕೊಂಡಿರುವ ಗೊತ್ತುವಳಿಗಳು, ಹೌದಾ? ಇದು ಎಲ್ಲರ ಮೇಲೂ ಆಪಾದನೆ ಮಾಡೋಕೆ ವ್ಯವಹಾರಕ್ಕೆ ಮಾತ್ರ ಬೇಕಾಗಿರುವಂಥದ್ದು ಇದು. ಈಗ ಇದರಿಂದ ಗುರುತು ಮಾಡಿಕೊಂಡಿದ್ದೀವಿ, ಇದು ನಮ್ಮ ರೂಪ. ಇದರಿಂದ ನಾವೇನು ಮಾಡ್ಕೊಂಡಿದ್ವಿ? ಇದೇ ನಿಜವೆಂದು, ಇದೇ ಸತ್ಯವೆಂದು ಇದು ಹೋಗ್ಬಿಟ್ರೆ ಅಯ್ಯೋ ನಾವು ಇದ್ರ ಮೇಲೆ ಡಿಪೆಂಡ್ ಆಗಿದ್ದಲ್ಲ ಅಂತ ಹೊರಟೋಗಿರೋದು, ಇದೆಲ್ಲವೂ ನಮ್ಗೆ ಉಂಟಾಗುತ್ತದೆ. ಕಾರಣ ಏನು? ಲೌಕಿಕವಾಗಿ ನೋಡೋಣ. ಯಾಕೆಂದರೆ ಪ್ರತಿಯೊಂದು ಜೀವವು ಶರೀರ ದೃಷ್ಟಿಯಿಂದ ಭದ್ರತೆಯನ್ನು ಬಯಸುತ್ತದೆ. ಇಡೀ ವೇದಾಂತ ನಿಂತಿರೋದು ಭದ್ರ ಅಭದ್ರತೆಯ ಮೇಲೆ ತಿಳ್ಕೊಂಡಿದೆ. ಎವ್ರಿ ಬಡಿ ವಾಂಟ್ಸ್ ಟು ಬಿ ಸೆಕ್ಯೂರ್ಡ್. ಒಪ್ಕೋತಿರೋ ಇಲ್ವೋ? ಸೆಕ್ಯೂರ್ಡ್ ಅಂದ್ರೆ ಏನರ್ಥ? ಯಾವ ರೀತಿ ಸೆಕ್ಯೂರ್ಡ್ ಆಗಿರಬೇಕು ಮನುಷ್ಯನಿಗೆ ಹೇಳಿ ನೋಡೋಣ. ದುಡ್ಡಿನಿಂದ ಭದ್ರತೆ ಕಾಣ್ತಾನೆ, ತಂದೆ ತಾಯಿಗಳಿಂದ ಭದ್ರತೆ ಕಾಣ್ತಾನೆ, ತನಗಿರೋ ವಿದ್ಯೆಯಿಂದ, ಅಧಿಕಾರದಿಂದ, ಅವನಿಗಿರ್ತಕ್ಕಂಥ ನೌಕರಿಯಿಂದ ಭದ್ರತೆಯನ್ನು ಕಾಣ್ತಾನೆ. ಸೇರುವಾಗಲೇ ರಿಟೈರ್ಡ್ ನಂಗೆ ಇಷ್ಟು ವಯಸ್ಸಿಗಾಗತ್ತಪ್ಪ, ಅವ ನಂಗೆ ಇಷ್ಟು ಪೆನ್ಷನ್ ಬರುತ್ತೆ, ಅದು ದುಡ್ಡಿನ ಮೇಲೆ ತನ್ನ ಭದ್ರತೆಯನ್ನು ನೋಡ್ತಾನೆ. ಮನೆಗೆ ಬಂದ ತಕ್ಷಣ ಯಾರು ಬಾಗಿಲು ತೆಗಿಯೋ ಒಬ್ರು ಇದಾರಪ್ಪ, ಒಂದು ಭದ್ರತೆ ಇದೆಯಪ್ಪ, ಹೆಂಡತಿ ಇದ್ದಾಳಪ್ಪ, ಮಕ್ಕಳಿದ್ದಾಳಪ್ಪ ಅಂತ ಗಂಡು. ಅದೇ ಥರ ಹೆಣ್ಣು ಕೂಡ, ಹೌದಾ? ಸಂಜೆ ಗಂಡ ಬಂದ್ಬಿಡ್ತಾನೆ, ಏನಾದ್ರು ಒಂದು ಮಾಡೋಣ, ಜೊತೆಲಿ ತಿನ್ನೋಣ ಅಂದರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರಿಂದ ಯಾವುದಾದ್ರೂ ಒಂದಕ್ಕೆ ಬಲವಂತವಾಗಿ ಅಥವಾ ದೃಢವಾಗಿ ನಂಬಿರುವ ಯಾವ ಇದೆ ಭಾಗ ಇದೆ ಅದನ್ನು ಭದ್ರತೆ ಎಂದು ಕರೆಯುತ್ತಾರೆ. ವಾಟ್ ಯು ಮೀನ್ ಬೈ ಸೆಕ್ಯೂರಿಟಿ? ಸಿ, ಹೌದಲ್ಲ? ವೈ ಡ್ ಯು ಫೀಲ್ ಇನ್ಸೆಕ್ಯೂರ್ಡ್? ಅದಕ್ಕೋಸ್ಕರ ಇನ್ಶೂರೆನ್ಸ್ ಎಲ್ಲ ಬಂದಿರೋದು. ಆದರೆ ಇಷ್ಟೆಲ್ಲಗಳ ನಡುವೆಯೂ ಕೂಡ, ಇಷ್ಟೆಲ್ಲ ಭದ್ರತೆಯ ಕೋಟೆಯ ಮಧ್ಯವೂ ಕೂಡ, ಅದಕ್ಕೆ ಭಾಗವತ ಓದಬೇಕು ಅನ್ನೋದು. ಎಲ್ಲ ಕೋಟೆಗಳನ್ನು ಇಟ್ಟುಕೊಂಡರೂ ಮಧ್ಯದಲ್ಲಿದ್ದರೂ ಪರೀಕ್ಷಿತ್ ಮಹಾರಾಜನಿಗೆ ಸಾವು. ಆಗ ಸಾವಿನ ಮುಂಚೆ ಅವನಿಗೆ ಗೊತ್ತಾದದ್ದು ನಾನು ಯಾರು ಅಂತ ಗೊತ್ತಾಯ್ತು ಅವನಿಗೆ. ನಾನು ಅನ್ನುವ ನಿಜವಾದ ನನಗೆ ಹುಟ್ಟು ಸಾವುಗಳಿಲ್ಲ, ನಂದು ಯಾವಾಗಲೂ ಒಂದು ಯಾತ್ರೆಗಾಗಿ ಇಲ್ಲಿ ಬಂದಿದ್ದೇನೆ, ಇಲ್ಲಿರುವ ನನ್ನ ಶರೀರ, ಇದೆಲ್ಲ ರಾಜ ಗಿಜೆ ಎಲ್ಲ ನನ್ನ ಪಾತ್ರ ಮಾತ್ರ ಅಂತಂದಾಗ ನಿರಾಳತನ, ನಿಶ್ಚಿಂತತನ ಬಂದ್ಬಿಡುತ್ತೆ. ಈ ನಿರಾಳ ಭಾವ, ನಿಶ್ಚಿಂತ ಭಾವವು ನಮಗೆ ಅದರ ಫಲವು ಉಂಟಾಗಬೇಕಾದದ್ದು, ಅನುಭವಿಸಬೇಕಾದದ್ದು ಯಾವಾಗ? ಈಗಲೇ ತಾನೇ ಅರ್ಥ ಆಗೋದು. ನನಗೆ ಕಷ್ಟ ಇದೆ, ಸುಖ ಇದೆ, ಭಯ ಇದೆ, ತಳ್ಕಿದೆ, ಎಲೆಕ್ಷನ್ ಬಂತು, ನಿಂತ್ಕೊಂಡು ಏನು ಗತಿ, ಏನೋ ಇರೋ ದುಡ್ಡೆಲ್ಲ ಹೋಗ್ಬಿಡುತ್ತೆ, ಇದೆಲ್ಲ ಅನ್ನಿಸ್ತಾ ಇದ್ರೆ ಒಬ್ಬ ಮನುಷ್ಯಂಗೆ ಅರ್ಥ ಏನು? ಅಭದ್ರವಾಗಿದೆ ಅವನ ಮನಸ್ಸು, ಅಳುಕಿನಿಂದ ಕೂಡಿದೆ. ಆದರೆ ತಮಾಷೆ ಏನಂದರೆ, ಎಂದೂ ಯಾವತ್ತಿಗೂ ಈ ಪಿಂಡಾಂಡ, ಈ ಬ್ರಹ್ಮಾಂಡ ಭೌತಿಕ ದೃಷ್ಟಿಯಿಂದ ಯಾವತ್ತಿಗೂ ಭದ್ರವಾದದ್ದಲ್ಲ. ಭದ್ರವಾದದ್ದಲ್ಲ ಅಂದ್ರೆ ಏನು? ಸಾರ್ವತ್ರಿಕವಾಗಿ, ಸಾರ್ವಕಾಲಿಕವಾಗಿ, ಸಾರ್ವಜನಿಕವಾಗಿ ಸತ್ಯವಾದದ್ದು ಅಲ್ಲ. ತೀರ್ಮಾನ ಮಾಡ್ಕೊಂಡ್ಬೇಕು. ಯಾಕೆ? ಇವತ್ತು ನಿಮಗೆ ನಿಶ್ಚಿತ ಅರ್ಥ ಮದುವೆ ಆಗ್ತಲ್ಲ, ಅದಲ್ಲ. ಅದಕ್ಕೆ ಅನಿಶ್ಚಯವಾಗಿದೆ. ಇದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಮುಂದಿನ ವಾಕ್ಯದಲ್ಲಿ ಏನು ಬರೀತಾರೆ ನೋಡಿ. ಹೀಗೆಯೇ ಸರಿ ಎಂದು ಗೊತ್ತಾಗದೆ ಗೊತ್ತಾಗದೆ ಇರುವ ಹಗ್ಗವು ನಸು ಕತ್ತಲೆಯಲ್ಲಿ ಏನು ಏನು ಎಂದರೆ ಹಾವು, ನೀರಿನ ಕೋಡಿ ಅಥವಾ ಕೋಲು ಎಂದು ಅದರ ಸ್ವರೂಪವನ್ನು ಮೊದಲು ನಿಶ್ಚಯಿಸಿಕೊಳ್ಳದೇ ಇರುವ ನಿಮಿತ್ತದಿಂದ. ಹೇಗೆ ನಾವು ಅಸ್ಪಷ್ಟವಾಗಿರತಕ್ಕಂಥ, ಕಡಿಮೆ ಬೆಳಕಿರತಕ್ಕಂಥ ಸಂಜೆಯ ಕಾಲದಲ್ಲಿ ಒಂದು ಹಾವೆಂದು ಏನನ್ನು ಭ್ರಮಿಸುತ್ತೇವೆ? ಒಂದು ಹಗ್ಗವನ್ನು ಅಥವಾ ಸಣ್ಣದಾಗಿ ಜರಿಯಂತೆ ಇರುವ ನೀರಿನ ಕೊಡಿ ಹರಿತಾ ಇದ್ರೆ, ಇದೇನು ಹರ್ಕೊಂಡು ಹೋಗ್ತಾ ಇದೆಯಲ್ಲ, ಸರಿಯಾಗಿ ಕಾಣದೇ ಇದ್ರೆ ಅದನ್ನೇ ಹಾವು ಅಂತ ಅಂದ್ಕೊಳ್ಳೋಣ. ಅದು ಯಾವುದೋ ಒಂದು ಹೂವಿನ ಮಾಲೆ ಪ್ಲಾಸ್ಟಿಕ್ದೇನೋ ಬಿದ್ದು ಹೀಗೆಲ್ಲ ಅಲ್ಲಾಡಿದ್ರೆ ಗಾಳಿಗೆ, ಅದೇ ಹಾವೆಂದು, ಅಥವಾ ಒಂದು ದಾರ ಬಿದ್ದಿದ್ರೆ ಅದೇ ಹಾವೆಂದು, ಹೇಗೆ ಭ್ರಮಿಸುತ್ತೀವೋ ಮತ್ತು ಭ್ರಮಿಸುವುದು ಆ ಭ್ರಮೆಯಿಂದ, ಕಲ್ಪನೆಯಿಂದ ಅದನ್ನೇ ಹಾವೆಂದು ನಂಬಿಯೇ ಬಿಡುತ್ತೇವೋ. ಅರ್ಥ ಆಯ್ತಲ್ಲ, ಈ ಭಾಗ ಚೆನ್ನಾಗಿ ಅರ್ಥ ಆಗ್ಬೇಕು ನಿಮಗೆ. ಇದು ಒಂದು ಸಾವಿರ ಸತಿ ಎಲ್ಲ ಉಪನಿಷತ್ತುಗಳಲ್ಲೂ ನಿಮಗೆ ಉದಾಹರಣೆಗಳು ಬರ್ತಾ ಇರುತ್ತೆ. ಅದರಂತೆಯೇ ಆತ್ಮದ ಮೇಲೆ ಇಲ್ಲಿ ಇರುವುದು ಆತ್ಮ, ಆದರೆ ನಮಗೆ
ಚಲನಶೀಲನವಾಗಿರತಕ್ಕಂಥ ಇದನ್ನು ನೋಡಿಬಿಟ್ಟು ಶರೀರವನ್ನು ಇಂದ್ರಿಯಗಳನ್ನು ನೋಡಿ ಶರೀರವೇ ಸತ್ಯವೆಂದು, ಶರೀರವನ್ನೇ ಆತ್ಮವೆಂದು, ಮನಸ್ಸನ್ನೇ ಆತ್ಮವೆಂದು, ಜೀವವನ್ನೇ ಆತ್ಮವೆಂದು, ಪ್ರಾಣವನ್ನೇ ಆತ್ಮವೆಂದು ಅಂದ್ಕೋತೀವ ಇಲ್ವಾ? ಅಂದ ಅರ್ಥ ಏನು? ಆತ್ಮವು ಅಸ್ಪಷ್ಟವಾಗಿ ನಮಗೆ ತೋರಿಕೊಳ್ಳುವುದು ಪಿಂಡಾಂಡ ಬ್ರಹ್ಮಾಂಡದಲ್ಲಿ. ಈ ಅಸ್ಪಷ್ಟತೆಯ ಕಾರಣದಿಂದ ಶರೀರವನ್ನೇ ನಿಜವಾಗಿ ಯಾವಾಗಲೂ ಇರುವುದೆಂದು, ಇದೇ ನಾನೆಂದು, ಇದು ನನ್ನದೆಂದು ನಾವು ಭ್ರಮಿಸುತ್ತೇವೆ, ಕಲ್ಪಿಸುತ್ತೇವೆ. ಯಾಕೆ? ಅಸ್ಪಷ್ಟವಾಗಿರುವ ಏಕೈಕ ಕಾರಣದಿಂದ. ಸಪೋ ನಿಮಗೆ ನಿಮ್ಮ ನಿಜವಾದ ಪರಿಚಯ ಆಗ್ಬಿಟ್ರೆ, ನಿಜವಾಗಲೂ ನೀವು ಸತ್ಯವಾಗಿರತಕ್ಕಂಥದ್ದು ಆದರೆ ನಿಮಗೆ ಇದೇನು ಮರ್ತೋಗ್ಬಿಡ್ಬೇಕು ಅಂತ ಏನಾರು ಇದೇನೋ ಇಲ್ವಲ್ಲ? ನೀವು ಇಂಜಿನಿಯರ್ ಆದ ತಕ್ಷಣ ನಿಮಗೆ ಕ್ಯಾಲ್ಕುಲೇಟರ್ ಇದೆಲ್ಲ ಗೊತ್ತಾದ ತಕ್ಷಣ ಕ್ಯಾಲ್ಕುಲೇಷನ್ ಬಳಸಬಾರ್ದು ಅಂತ ಏನಾರು ಇದೆಯೇನೋ? ಏನಿಲ್ಲ. ಅಂತ ಅರ್ಥ ಏನು ಅಂದರೆ, ಪರವನ್ನು ತಿಳಿದವನಿಗೆ ಅಪರ ತಿಳಿದಿರಬಾರ್ದು, ಮರ್ತುಕೊಳ್ಬೇಕು, ಬಿಟ್ಟುಬಿಡ್ಬೇಕು ಅಂತಲ್ಲ ಅರ್ಥ. ಸಂಸಾರದಲ್ಲಿದ್ದರೂ, ಈ ಶರೀರದಲ್ಲಿದ್ದರೂ, ಬದುಕಿರುವಾಗಲೂ ಕೂಡ ಈ ಬ್ರಹ್ಮತತ್ವವನ್ನು ಪರಿಪೂರ್ಣವಾಗಿ ತಿಳಿದುಕೊಂಡವನಿಗೆ ಅಪರವಾಗಿರುವ ಯಾವುದೇ ಕಾಲ್ಪನಿಕವಾದದ್ದು ಅವನಿಗೆ ಬದುಕಿನಲ್ಲಿ ಅವನನ್ನು ಹಿಂಸಿಸುವುದಿಲ್ಲ, ಶಾಂತಿ. ಯಾಕೆಂದ್ರೆ ಅವನಿಗೆ ನಿಜ ಗೊತ್ತಿದೆ, ಹೇಳಬೇಕಾಗಿಲ್ಲ, ಅವನು ಯಾರು ಹೇಳಬೇಕಾಗಿಲ್ಲ, ತೋರಿಸ್ಕೊಳ್ಳಬೇಕಾಗಿಲ್ಲ, ಸನ್ಯಾಸಿಯೂ ಆಗಬೇಕಾದದ್ದಿಲ್ಲ, ಹೌದಲ್ವ? ಸೊ ಕ್ಲೇಶಗಳಿಂದ ಕೂಡಿರತಕ್ಕಂಥ ಸಾಂಖ್ಯ ಭಾಗವನ್ನು ಅರಿಯುವಾಗ ಸರಳ ಮಾಡಿಕೊಳ್ಳಬೇಕಾದರೆ ದ್ವೈತ ವಸ್ತುವನ್ನು ಸರಿಯಾಗಿ ಅರ್ಥ ಆಗಬೇಕು. ಎರಡು ಕಾಣ್ತಾ ಇದೆ, ಮೂರು ಕಾಣ್ತಾ ಇದೆ, ಕಾಣುವುದು ಹಾಗೆ, ಇರುವುದು ಒಂದೇ, ಇರುವ ಒಂದರ ಮೇಲೆ ನಾವು ಆಪಾದನೆ ಮಾಡ್ತಾ ಇದ್ದೀವಿ ಅನ್ನುವಾಗ ಕರ್ಮ ಭಾಗವು ನಮ್ಮನ್ನು ಕಾಡುತ್ತದೆ. ಆ ಕರ್ಮದ ಭಾಗದ ಕಾರಣದಿಂದ ನಮಗೆ ಬುದ್ಧಿಯು ಸ್ಥೂಲವಾಗಿರುವ ಕಾರಣದಿಂದ, ಬುದ್ಧಿಯು ಸೂಕ್ಷ್ಮವಾಗದೇ ಇರುವ ಕಾರಣದಿಂದ ನಾನು ನನ್ನನ್ನು ನಿಜವಾದ ನನ್ನನ್ನು ಕಾಣಲು ಇದು ಅಡ್ಡಿಯಾಗಿರುತ್ತದೆ. ಅಂದ ಅರ್ಥ ಏನು? ನನ್ನನ್ನು ನಾನು ಅಸ್ಪಷ್ಟವಾಗಿ ಕಾಣ್ತಾ ಇದ್ದೇನೆ. ಅಸ್ಪಷ್ಟವಾಗಿ ಕಾಣುವ ವಿಧಾನವೇ ಸಂಸಾರ, ಅಪರ ವಿದ್ಯಾ, ಅಪರ ವ್ಯವಹಾರ, ಯಥಾರ್ಥ ಜ್ಞಾನ. ಏನು ಗೊತ್ತಾಗಬೇಕು ನಮಗೆ? ಇದೆಲ್ಲವೋ ಅಪರವಾದದ್ದು ಅಂತ ಯಥಾರ್ಥವಾಗಿ ಗೊತ್ತಾಗಬೇಕು, ಹೌದಲ್ವ? ಇಲ್ಲಿ ತೋರುವ ಎಲ್ಲವೂ ಕೂಡ ತಾತ್ಕಾಲಿಕವಾದದ್ದರಿಂದ, ಕ್ಷಣಭಂಗುರವಾದದ್ದರಿಂದ, ನಗುವಾಗಲಿ, ಅಳುವಾಗಲಿ, ಹುಟ್ಟಾಗಲಿ, ಸಾವಾಗಲಿ, ಹಲೋ ಅಗಲಿಕೆಯಾಗಲಿ, ವಿಯೋಗವಾಗಲಿ, ಸಂಯೋಗವಾಗಲಿ, ಇದೆಲ್ಲವೂ ಕೂಡ ಯೋಗ ದೃಷ್ಟಿಯಿಂದ ನೋಡುವಂಥವದು ನಿಮಗೆ ಇವತ್ತು ಮಾಂಗಲ್ಯ ಆಗಬೇಕಾಗಿದೆ. ಅದೇ ಮಾಂಗಲ್ಯ ಯೋಗ. ಅದಕ್ಕೋಸ್ಕರ ಇದನ್ನು ಮೊದಲು ಕರೆದಿರೋರು ಅನಿಶ್ಚಯ ಅಂತ ಕರೆದರು. ಅದಕ್ಕೋಸ್ಕರ ನಾನು ಇದನ್ನು ಏನಂತ ಹೇಳಿದೆ ನಿಮಗೆ, ನಿಶ್ಚಿತಾರ್ಥ ಅಂದರೆ ನಿಶ್ಚಯವಾಗಿ ನೀವು ಅರ್ಥೈಸಬೇಕಾದದ್ದು ಏನು ಈ ಶ್ಲೋಕಗಳಲ್ಲಿ ಅನ್ನುವುದನ್ನು ನಿಸ್ಸಂಶಯವಾಗಿ ನೀವಿಂದು ದಾಖಲು ಮಾಡಿಕೊಳ್ಳತಕ್ಕದ್ದು. ಮುಂದಕ್ಕೆ, ಅದರ ಸ್ವರೂಪವನ್ನು ಮೊದಲು ನಿಶ್ಚಯಿಸಿಕೊಳ್ಳದೇ ಇರುವ ನಿಮಿತ್ತದಿಂದ ಹೌದು ಬಲುಬಗೆಯ ವಿಕಲ್ಪಿತವಾಗಿರುವುದು. ನೋಡಿ, ಯಾರೋ ಒಬ್ರು ಮನೇಲಿರೋರು ಬಹಳ ಮುಖ್ಯವಾಗಿ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿವರೆಗೂ ಯಾಕೆ ಹೊರಟೋದ್ರಿಂದ ಅವರು ಮುಖ್ಯ ಎಂದು ನಾನು ತಿಳಿದುಕೊಂಡಿದ್ದೇವೆ. ಎಲ್ಲರಂತೆಯೇ ಅವರು ಅಮುಖ್ಯರಾದವರು ಒಂದಲ್ಲ ಒಂದು ದಿವಸ ಹೋಗಲೇಬೇಕಲ್ಲ ಎಂಬ ಜ್ಞಾನವು ನನಗೆ ಅರಿವಿಗೆ ಬಾರದೇ ಇರುವುದರಿಂದ, ನಂಬರ್ ಒಂದು. ಎರಡನೇದೇನು ಅಂದರೆ, ಮನುಷ್ಯನಿಗೆ ಒಂದು ಅಭ್ಯಾಸ ಹೊಂದಿದೆ, ತಪ್ಪು ಅಂತಲ್ಲ ಅಲ್ವಾ, ಯಾವುದಕ್ಕಾದರೂ ಒಂದು ಅಭ್ಯಾಸ ಬೇಕು. ಏನು ಅಭ್ಯಾಸ ಆಗಿದೆ ನಮಗೆ? ನನ್ನ ಮನೆ, ನನ್ನ ದುಡ್ಡು, ನನ್ನ ಕಾಸು, ನನ್ನ ನೌಕರಿ, ನನ್ನ ಆರೋಗ್ಯ, ನನ್ನ ಅನಾರೋಗ್ಯ, ನನ್ನ ಹೊಟ್ಟೆ ಯಶವು, ನನ್ನ ನಿದ್ರೆ, ನನ್ನ ಭಯ, ನನ್ನ ರಾಗ, ನನ್ನ ಶೋಕ, ಇದೆಲ್ಲವೂ ಕೂಡ ನನ್ನದೇ ಆದ ಒಂದು ಪ್ರತ್ಯೇಕವಾದ ಒಂದು ಅಕೌಂಟ್ ಇಟ್ಕೊಂಡ್ಬಿಟ್ಟು ನಾನು ಏನು ಮಾಡ್ಕೊಂಡಿದ್ದೀನಿ? ಅಭ್ಯಾಸ ಮಾಡಿಕೊಂಡಿದ್ದೇನೆ. ಆದ್ದರಿಂದ ನಂದು ಅಂತ ಯಾವುದಂತೀನೋ ಅದಿಲ್ಲದೆ ಇದ್ರೆ ನಂಗೆ ಇರೋಕ್ಕಾಗಲ್ಲ, ಅಭದ್ರವಾಗಿದ್ದೀನಿ ಅಂತ ತಿಳ್ಕೊಂಡ್ಬಿಡ್ತೀನಿ. ಯಾಕೆ ಅಂದರೆ, ನಾನು ನನ್ನನ್ನು ಅವಲಂಬಿಸದೇ ಇರುವಷ್ಟು ಬೇರೆ ಎಲ್ಲ ವ್ಯಕ್ತಿ ವಸ್ತು ವಿಚಾರಗಳಿಗೆ ಅವಲಂಬಿಸಿ ಬಿಟ್ಟಿದ್ದೇನೆ. ಇದು ಮನುಷ್ಯನ ಅಭ್ಯಾಸ. ಇದು ಹೇಗೆ ನಡೆದಿದೆ ಅಂದರೆ, ಈ ಶರೀರಕ್ಕೆ ಬಂದ ಮೇಲೆ ಅಲ್ಲ, ಈ ಜೀವಕ್ಕೆ ಏನಾಗಿದೆ, ಜನ್ಮ ಜನ್ಮಾಂತರದ ಕೋಟಿ ಕೋಟಿ ಜನ್ಮಗಳಿಂದ ಶರೀರವನ್ನು ಅವಲಂಬಿಸಿ ಅದರಿಂದಲೇ ತನ್ನ ಭದ್ರತೆಯನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾ ಇರುವುದು ಪ್ರಯೋಗಾತ್ಮಕವಾಗಿ ಈ ಜೀವದ ಹುಟ್ಟಿನ ಸಂಕೇತ. ಈ ಜಗತ್ತೆಲ್ಲವೂ ಕೂಡ ಅದೇ ರೀತಿಯೇ ಇರೋದು. ಜಗತ್ತಲ್ಲಿರುವ ಎಲ್ಲ ಶರೀರಗಳಲ್ಲೂ ಇದೇ ಇರೋದು. ಆದರೆ ಇದು ಇದೆ, ಈ ರೀತಿ ಇದೆ ಎಂದು ಅರ್ಥವಾಗುವುದು ಕೂಡ ತಿಳಿದುಕೊಳ್ಳಬೇಕಾದ ಸಂಭವ ಅಥವಾ ಅವಕಾಶ, ಅದಕ್ಕೆ ಮಾಡಬೇಕಾದ ಮಾರ್ಗದರ್ಶನ ಎಲ್ಲವೂ ಸಿಗುವುದು ಮನುಷ್ಯ ಪ್ರಾಣಿ ಎಂಬ ಶರೀರದಲ್ಲಿ. ಅದರಲ್ಲೂ ಇದು ನನಗೆ ಬೇಕು ಎಂದು ಬಯಸತಕ್ಕಂಥ ಜೀವಕ್ಕೆ ಈ ಶರೀರಗಳಲ್ಲಿ ಸಿಗುತ್ತದೆ. ಎಲ್ರಿಗೂ ಸಿಗಲ್ಲ, ಇದು ಬಹಳ ಕಷ್ಟ. ಇದು ಏನು ಸಿಗದೇ ಇದ್ರೆ ಏನೂ ಇಲ್ಲ, ಸಿಕ್ಕರೆ ಏನೂ ಇಲ್ಲ. ಏನು ಇಲ್ಲ ಅಂತ ಗೊತ್ತಾದ್ಮೇಲೆ ನಿಮಗೆ ಇದಕ್ಕೆ ಒದ್ದಾಡಬೇಕಾದ್ದು ಏನು ಇಲ್ಲ ಅಂತ ಗೊತ್ತಾಗುತ್ತಲ್ಲ. ಅದಕ್ಕೋಸ್ಕರ ನಮಗೆ ಎಲ್ಲ ಬಣ್ಣಗಳು ಸೇರಿರುವ ಬಿಳಿಯ ಬಣ್ಣ ಬಿಳಿಯ ಬಣ್ಣವಾಗಿಯೇ ಕಾಣುತ್ತದೆ.
ಬಿಡಿ ಬಿಡಿಯಾಗಿ ಇರತಕ್ಕಂಥ ವರ್ಣಮಯವಾಗಿರತಕ್ಕಂಥ ಜಗತ್ತು ಬಿಳಿಯದಾಗೇ ಇದೆ, ಶ್ವೇತವಾಗಿಯೇ ಇದೆ, ತತ್ವವಾಗಿದೆ ಅಂತ ಅರ್ಥ ಮಾಡಿಕೊಂಡ ಮೇಲೆ ತತ್ವವಾಗಿ ಇದೆ, ನಾವು ಇದನ್ನು ಬೇರೆ ಬೇರೆಯಾಗಿ ನೋಡುತ್ತಾ ಇದ್ದೇವೆ ಎಂಬತಕ್ಕಂಥ ಮೇಲಿನ ಏನು ಹೊಟ್ಟಿ ಏನಿದೆ ಅದು ಯಾವಾಗಲೂ ಹುಸಿಯಾಗಿರುತ್ತದೆ. ವೈತತ್ಯ ಪ್ರಕರಣ. ಮೊದಲೇ ಹಗ್ಗವನ್ನು ಸ್ವರೂಪದಿಂದ ನಿಶ್ಚಯಿಸಿಕೊಂಡಿದ್ದರೆ ಹಾವು ಎಂದು ಮುಂತಾದ ವಿಕಲ್ಪವು ಆಗುತ್ತಲೇ ಇರಲಿಲ್ಲ. ನೋಡಿ, ಮೊದಲೇ ಇದು ಬಹಳ ಮುಖ್ಯ ಇಲ್ಲಿ. ಮೊದಲೇ ಅಂದ್ರೆ ಯಾವಾಗ ಅಂದ್ರೆ, ಯಾವಾಗ ಅಂದ್ರೆ ಇದು ನನ್ನನ್ನು ಕಾಡುತ್ತಿರುವಾಗ, ಅಂದ್ರೆ ಶೋಕ ಮೋಹ ಭಯಗಳು ಕಾಡುತ್ತಿರುವುದಕ್ಕೆ ಮೊದಲೇ ಅಂತಂದ್ರೆ ಏನಾಯ್ತು, ಅವ ನಿಮ್ಗೆ ಅಜ್ಞಾನನೇ ಇರಲ್ವಲ್ಲ ಅಲ್ವಾ. ಅಜ್ಞಾನನೇ ಇರಲ್ಲ ಅನ್ನುವ ಜಾಗದಲ್ಲೇ ಜ್ಞಾನವಿದೆ ಎಂಬ ಅರಿವು ಇರುತ್ತದೆ. ಸೊ ಅಂದರೆ ಅರ್ಥ, ಯಾವ ಒಂದನ್ನು ತಿಳಿದರೆ ನನಗೆ ಇದೆಲ್ಲವೂ ಕೂಡ ವೈತತ್ಯವಾಗಿದೆ ಎಂಬತಕ್ಕಂಥದ್ದು ನನ್ನ ತಲೆಗೆ ದಾಖಲಾಗುತ್ತದೋ ಅಂತಹವುದು ಖಚಿತವಾದ ತಕ್ಷಣವೇ ಇದೆಲ್ಲವೂ ಇರುತ್ತದೆ. ಮೊದಲೇ ಅಂದರೆ ಇನ್ನೂ ಮೊದಲೇ, ಇದಕ್ಕೂ ಮೊದಲೇ ನಾವು ಚಿಕ್ಕ ವಯಸ್ಸಿನಲ್ಲಿ ಏನು ಮಾಡಿಲ್ವಲ್ಲ, ಈಗ ತಾನೇ ಮಾಡ್ತಾ ಇದ್ದೀವಿ ಹೌದಿಲ್ವ. ಅಂದರೆ ಇದನ್ನು ತಪ್ಪು ತಿಳಿಯುವ ಮೊದಲೇ ಈಗ ಎಷ್ಟೋ ಜನ ಪ್ರಹ್ಲಾದಂಗೆ, ಧ್ರುವಂಗೆ, ಅಕ್ಕಮಹಾದೇವಿಗೆ ಇವರಿಗೆಲ್ಲರೂ ಬಂತು. ಬಸವಣ್ಣವ್ರಿಗೆ ಎಷ್ಟು ದಿವಸ ಆದ್ಮೇಲೆ ಬಂತು, ಆಮೇಲೆ ತಾನೇ ಅವರೆಲ್ಲ ಪದ್ಧತಿ ಮಾಡಿದ್ದು. ಹಾಗೆ ಯಾವುದಕ್ಕೆ ಮೊದಲು ಅಂದರೆ ಅಜ್ಞಾನವನ್ನು ಕಳೆದುಕೊಳ್ಳುವುದಕ್ಕೆ ಮೊದಲು. ಯಾವುದು ಅಜ್ಞಾನ? ಸಂಸಾರವೇ ಅಜ್ಞಾನ ಅಂದರೆ ಬಿಟ್ಟುಟ್ಟಮಣವೆ. ಆಹಾ, ಸಂಸಾರವು ಅಜ್ಞಾನವೇ, ಅಜ್ಞಾನವೇ ಸಂಸಾರಕ್ಕೆ ಮೋಹದ ಹೇತುವಾಗಿರತಕ್ಕಂಥದ್ದು ಅನ್ನತಕ್ಕಂಥ ಜ್ಞಾನವಾಗುವುದು ಯಾವ ಕಾಲವೋ ಆಗಲೇ ಅದೆಲ್ಲವೂ ವೈತತ್ಯ ಪ್ರಕರಣ ಎಂಬತಕ್ಕಂಥದ್ದು ಖಾತ್ರಿ ಆಗುತ್ತೆ. ಅದರಿಂದ ಎರಡು ಒಂದೇ ಆಗಿರುತ್ತೋ ಇಲ್ವೋ ಅಲ್ವಾ. ಹುಡುಗನು ಪಾಸ್ ಆದ, ಎಸ್ ಎಲ್ ಸಿಯನ್ನು ಪಾಸ್ ಆದನು ಅಂದರೆ ಇನ್ಮುಂದೆ ಆ ಎಸ್ ಎಲ್ ಸಿನವನ್ನು ಕಟ್ಟಬೇಕಾಗಿಲ್ಲ ಅನ್ನೋದು ಅಷ್ಟೇ ನಿಜ ತಾನೆ. ಅದೇ ರೀತಿ ಇದು ನಿಶ್ಚಿತವಾದ ಜ್ಞಾನ ಬಂದ ತಕ್ಷಣವೇ ಅನಿಶ್ಚಿತವಾಗಿರ್ತಕ್ಕಂಥ ಬದುಕಿನಲ್ಲಿರ್ತಕ್ಕಂಥ ಇದೆಲ್ಲವೂ ಕೂಡ ಒಂದು ಪ್ರಕರಣದಂತೆ ಬಂದು ಹೋಗತಕ್ಕಂಥ ಒಂದು ಹಾಸು ಹೊಕ್ಕಾಗಿರತಕ್ಕಂಥ ಒಂದು ತಿಳಿಯಾಗಿರತಕ್ಕಂಥ ಭಾವದಂತೆ ನಿಮಗೆ ಭಾಸವಾಗುತ್ತದೆ. ಯಾವಾಗ ನೀವು ಜ್ಞಾನದಿಂದ ಭಾಸವಾಗುತ್ತದೋ ಆವಾಗ ಅದು ಚಿದಾಭಾಸ. ಅಲ್ಲಿಯವರೆಗೂ ನೀವು ವಿರೋಧಾಭಾಸ, ಯಾವುದೋ ಇದೆ, ಯಾವುದು ಇದೆಯೋ ಅದು ಬೇರೆ ರೀತಿಯಾಗಿ ಕಾಣುತ್ತಿದೆ, ಅದನ್ನೇ ನಿಜವೆಂದು ನಾನು ಭಾವಿಸುವುದು ವಿರೋಧಾಭಾಸ. ನಾನು ಯಾವುದನ್ನು ವಿರೋಧಾಭಾಸವಾಗಿ ತಿಳಿಯುತ್ತಿದ್ದೇನೋ ಅದು ವಾಸ್ತವದಲ್ಲಿ ತತ್ವವೇ ಆಗಿದೆ, ಎಲ್ಲದರಲ್ಲೂ ಅದೇ ಹರಡಿಕೊಂಡಿದೆ ಎಂಬತಕ್ಕಂಥ ತತ್ವ ಗೊತ್ತಾದ ತಕ್ಷಣವೇ ನಿಮಗೆ ಇದು ನಿರಸನ ಆಗೋಗುತ್ತೆ. ಅದಲ್ವ, ಅಲ್ಲಿಗೆ ಯಾವುದು ನಿರಸನ ಆಗಿದ್ದು, ಹಗ್ಗವು ಹಾವಲ್ಲ ಎಂದು ತಿಳಿದರೆ ಹಗ್ಗವು ನಮಗೆ ವಾಸ್ತವವಾಗಿ ಕಾಣುತ್ತೆ. ಅದರ ಮೇಲೆ ನಾವು ಇಲ್ಲಿವರೆಗೂ ತಿಳ್ಕೊಂಡಿದ್ದೀವಲ್ಲ ಯಾವುದು ಹಾವು, ಹಾವು ಎಂಬತಕ್ಕಂಥ ಭ್ರಮೆ ನಿರಸನವಾಗುತ್ತದೆ. ಹಾಗಾದರೆ ಏನಂತ ಕರೆಯೋಣ ಈ ಪ್ರಕರಣ, ಭ್ರಮ ನಿರಸನ. ಭ್ರಮೆಯು ನಿರಸನ ಆಗೋಗ್ಬಿಡುತ್ತೆ. ಸೊ ನಾನು ಅನ್ನೋದು ಚೈತನ್ಯ, ವಿಶುದ್ಧ ಚೈತನ್ಯ, ಆಮೇಲೆ ಮಾತಾಡೋಣ. ಈಗ ನಾನು ಕೇವಲ ಚೈತನ್ಯ ಅನ್ನೋದನ್ನು ಅರ್ಥ ಮಾಡಿಕೊಡಿ, ನಿಮಗೆ ಈಗ ನಿಶ್ಚಿತ ಅರ್ಥ ನಡೀತಾ ಇದೆ ಮುಂದಕ್ಕೆ. ಉದಾಹರಣೆಗೆ ತನ್ನ ಕೈಬೆರಳು ಮುಂತಾದ್ದರಲ್ಲಿ ಈ ವಿಕಲ್ಪ ಆಗುವುದಿಲ್ಲ ಅಲ್ಲವೇ. ನೋಡಿ, ನಮ್ಮದೇ ಕೈಬೆರಳುಗಳನ್ನು ನೋಡಿದಾಗ ಇದನ್ನು ಹಾವೆಂದೋ ಹಾವಿನ ಮರಿ ಎಂದೋ ಅಂದುಕೊಳ್ಳುವುದಿಲ್ಲ ನಾವು. ಏಕೆಂದರೆ ಇದಕ್ಕೆ ನಾವು ವ್ಯಾವಹಾರಿಕವಾದ ಇದನ್ನು ಬೆರಳೆಂದು ಕರೆದಿದ್ದೇವೆ. ಯಾವಾಗ ಇದು ಬೆರಳಲ್ಲವೋ ಇದು ಬೇರೆ ಅಲ್ಲ ಅಂತ ನಮಗೆ ಅರ್ಥವಾಯಿತು. ಈ ಬೆರಳಲ್ಲೂ ಕೂಡ ಐದಕ್ಕೆ ಬೇರೆ ಬೇರೆ ಹೇಳ್ತೀವಿ. ಒಂದು ಅನಾಮಿಕ ಇದೆ, ಒಂದು ತೋರು ಬೆರಳಿದೆ, ಒಂದು ಹೆಬ್ಬೆರಳಿದೆ. ಯಾಕೆ ಹೇಳ್ತೀವಿ? ಅದರರು ಮಾಡುವ ಕಾರ್ಯಗಳಿಂದ ಅದಕ್ಕೆ ಆಯಾ ಜಾಗದಲ್ಲಿ ಸೀಮಿತವಾಗಿ ಹೆಸರಿಟ್ಟಿದ್ದೇವೆ. ಅದಲ್ವ, ವೇದಾಂತರ ತನಕ ಈ ಕೈಯನ್ನು ವಿಸ್ತಾರ ಮಾಡಿದ್ದಾರೆ ನೋಡಿ. ಅದಲ್ವ, ಹೀಗಿಟ್ಟು ಅಂದರೆ ಈ ಮೂರಿದೆಯಲ್ಲ, ಇದು ಮೂರು ಗುಣಗಳನ್ನು ಹೇಳ್ತಾರೆ. ಬೇರೆ ಹೋಗ್ತಾ ಹೋಗ್ತಾ ಬಂದಾಗ ಅದು ವಿಸ್ತಾರನೂ ಹೇಳ್ತೀನಿ ನಿಮಗೆ. ಸತ್ವರಜೋತಮೋ ಗುಣಗಳು ಇರೋದು, ಸತ್ವರಜೋತಮ ಕೂಣಿಗಳಲ್ಲಿ ಇರುವುದೆಲ್ಲವೋ ಪಿಂಡ ಅಂಡ ಬ್ರಹ್ಮಾಂಡ. ಹೌದಲ್ವ, ಇದು ಜೀವಭಾವ. ಜೀವವು ಬ್ರಹ್ಮವು ಒಂದೇ ಎಂಬತಕ್ಕಂಥ ತತ್ವ ಇದೆಯಲ್ಲ, ಇದು ಚಿದ್ರೂಪ. ಅದಕ್ಕೋಸ್ಕರ ಕೃಷ್ಣನ ಮುದ್ರೆ ಚಿದ್ ಮುದ್ರೆ ಅನ್ನುವಾಗ ಇದನ್ನು ಹೇಳೋದು. ಅಂದರೆ ಇದು ಬ್ರಹ್ಮಾಂಡ ಇದೆ, ಇದೆಲ್ಲವೂ ಬ್ರಹ್ಮಾಂಡ, ಇದೆಲ್ಲವೂ ಜೀವವು ಮತ್ತು ಬ್ರಹ್ಮವು ಸೇರಿರತಕ್ಕಂಥದ್ದಿದ್ದು. ಆದರೆ ಈ ಜೀವ ಇದೆಯಲ್ಲ, ದುರದೃಷ್ಟವಶಾತ್ ಆ ಮೂರು ಗುಣಗಳ ಜೊತೆಗೆ ಸೇರಿ ಸಂಸಾರದಲ್ಲೇ ತೊಡಗಿದೆ. ಇದು ಅಪರ ಅದಲ್ವೋ. ಯಾವ ಕಾಲದಲ್ಲಿ ಈ ಮೂರನ್ನು ಬಿಟ್ಟು ಪ್ರತ್ಯೇಕವಾಗಿ ನಾನು ಬ್ರಹ್ಮವೇ ಎಂದು ಬ್ರಹ್ಮವನ್ನು ಸೇರಿ ಬಿಡುತ್ತದೋ ಅದು ನಿಶ್ಚಿತಾರ್ಥ. ಸಾಯ್ತಲ್ಲ, ಜೀವವು ಬ್ರಹ್ಮವು ಏಕವಾಗಿದೆ. ಏಕೆಂದರೆ ಈ ಮೂರು ಇರತಕ್ಕಂಥದ್ದು ಹುಸಿತೋರಿಕೆ, ವೈತತ್ಯ ಪ್ರಕರಣ ಅಂತ ಖಚಿತ ಮಾಡಿಕೊಳ್ಳಬೇಕು ಅನ್ನೋದು ವೇದಾಂತದ ಪರಿಪೂರ್ಣ ಪಾಠ. ಅದಕ್ಕೋಸ್ಕರ ಚಿನ್ಮುದ್ರೆ ಅಂತ ಇದನ್ನು ಹೇಳೋದು. ಎಲ್ಲರಿಗೂ ಹೇಳೋ ಇದು ಮಾಡೋದಿಲ್ಲ ಅಲ್ವಾ. ಈಗ ತೋರಿಸುವಾಗ ಉಪಾಸನೆಯ ಮಾರ್ಗ ತೋರಿಸೋದು, ಎಲ್ಲ ದೇವ ವಿಗ್ರಹಗಳೇಗಿರುತ್ತೆ ಹೀಗಿರುತ್ತೆ, ಇಲ್ಲೆರಡು ಕೈ ಸೇರಿಸಿರೋದಿಲ್ಲ, ಹೀಗಿಟ್ಕೊಂಡಾಗ ಮಾತ್ರ ಚಿನ್ಮುದ್ರೆ ಅಂತ ತೋರಿಸೋದು.
ಇದು ಬ್ರಹ್ಮನಲ್ಲಿ ಅಂದ್ರೆ ಪರಮಾತ್ಮನಲ್ಲಿ, ಕೃಷ್ಣನಲ್ಲಿ ಅಥವಾ ರಾಮನಲ್ಲಿ ಯಾರು ನೋಡಿದಾಗ ಇದು ಚಿನ್ಮ ಅಂದ್ರೆ, ಅಂದ್ರೆ ಈ ಮೂರು ಗುಣಗಳಿಂದ ಕೂಡಿರುವ ಪ್ರಾಕೃತವಾಗಿರುವ ಎಲ್ಲವೂ ಕೂಡ ವೈತತ್ಯ ಪ್ರಕರಣ. ಹೇ ಜೀವವೇ, ನೀನು ಮೂಲದಲ್ಲಿ ಬ್ರಹ್ಮನ ಅಂಶವೇ ಆಗಿರುವೆ, ಬ್ರಹ್ಮನೇ ಆಗಿರುವೆ. ಅಲ್ಲಿ ತನಕ ಪಾಠ ಹೋಗುತ್ತೆ, ಅಲ್ಲಿ ಹೋಗೋ ತನಕ ನಮಗೆ ಇದೆಲ್ಲವೂ ಕೂಡ ದೃಷ್ಟಾಂತದಂತೆ, ಎಲ್ಲ ಉದಾಹರಣೆಯಂತೆ ಇದನ್ನು ಹೇಳಲಾಗಿದೆ. ನಿಗದ್ಯತೆ ನೋಡಿ, ವಿಚಕ್ಷಣ ಅಂತ ಬೇರೆ ಬೇರೆ ಪದಗಳು, ಹೇಳಲಾಗಿದೆ, ತಿಳಿಸಲಾಗಿದೆ. ಮುಂದಕ್ಕೆ, ಈ ದೃಷ್ಟಾಂತವು ಹೇಗೋ ಅದರಂತೆ ಹೇತು ಫಲ ಮುಂತಾದ ಸಂಸಾರ ಧರ್ಮಗಳೆಂಬ ಅನರ್ಥಕ್ಕಿಂತ ವಿಲಕ್ಷಣವಾಗಿರುವ ಬಹುಶುದ್ಧವಾದ ಬರಿಯ ಚೈತನ್ಯವು ತನಗೆರಡನೆಯದಿಲ್ಲದ್ದು ಆದ ತನ್ನ ರೂಪದಿಂದ ನಿಶ್ಚಯವಾಗದೇ ಇರುವುದರಿಂದ ಜೀವನು ಪ್ರಾಣನು ಎಂದು ಮುಂತಾಗಿ ಲೆಕ್ಕವಿಲ್ಲದಷ್ಟು ಭಾವವಿಶೇಷಗಳ ರೂಪದಿಂದ ಆತ್ಮನು ವಿಕಲ್ಪಿತನಾಗಿರುತ್ತಾನೆ. ಹೀಗೆಂಬುದೇ ಎಲ್ಲ ಉಪನಿಷತ್ತುಗಳ ಸಿದ್ಧಾಂತವು. ನೋಡಿ, ಇಲ್ಲಿ ಬಹಳ ಮುಖ್ಯವಾದ ಯಾವುದು ಅಂದ್ರೆ, ಸಂಸಾರವೆಂಬ ಧರ್ಮ ಅನರ್ಥ. ಸಂಸಾರ ಧರ್ಮಗಳೆಂಬ ಅನರ್ಥಕ್ಕಿಂತ, ಸಂಸಾರ ಧರ್ಮಗಳೆಂಬ ಅನರ್ಥ, ಅನರ್ಥಕ್ಕಿಂತ ವಿಲಕ್ಷಣ. ಫಸ್ಟು ನಾವು ಸಂಸಾರ ಧರ್ಮಗಳು ಅನರ್ಥ ಅಂತ ಹೆಂಗ್ರಿ ಅನರ್ಥ ಅಂತ ನೀವೆಲ್ಲ ಮಾತಾಡ್ಬೇಕಲ್ಲ. ಸಂಸಾರದಲ್ಲಿರೋದ್ರಿಂದ ಸಂಸಾರ ಧರ್ಮಗಳೆಂಬುದು ಅನರ್ಥವೋ ಅರ್ಥವೋ ಹೇಗೆ ತಿಳ್ಕೊಳ್ಳಿ? ಜಗತ್ತಿನಲ್ಲಿ ಯಾವುದು ಅಲ್ಪವೋ ಅದು ಅನರ್ಥ. ಸುಲಭವಾಗಿ ತಿಳ್ಕೊಳ್ಳೋ ರೀತಿ ಇದು. ಜಗತ್ತಿನಲ್ಲಿ ಯಾವ್ಯಾವುದು ಅಲ್ಪವೋ, ಕಾಲದಿಂದ ಅಲ್ಪವೋ, ದೇಶದಿಂದ ಅಲ್ಪವೋ, ಪಾತ್ರದಿಂದ ಅಲ್ಪವೋ, ಅದೆಲ್ಲವೋ ಅನರ್ಥ. ಅಂದರ್ಥ ಏನು? ಧರ್ಮ ಧರ್ಮಗಳೆಲ್ಲವೂ ಅನರ್ಥ. ನೆಕ್ಸ್ಟ್ ಬರೆದೇ ಉಪನಿಷತ್ಕಾರರು ಅದ್ ನೀವು ಸರಿಯಾಗಿ ಸಮಂಜಸವಾಗಿ ಯಾರು ಕೇಳಿದ್ರು ಹೇಳೋ ಥರ ಇರಬೇಕು. ಧರ್ಮ ಅಂದ್ರೆ ಏನು? ಧಾರಣೆ. ನಾನು ಧಾರಣೆ ಮಾಡ್ಕೊಂಡಿದ್ದೀನಿ. ಏನಂತ ಧಾರಣೆ ಮಾಡಿದ್ದೀನಿ? ಈ ನಾನು ನಾನು ಅನ್ನುವ ಶರೀರವು ಶಾಶ್ವತವಾದದ್ದು, ಸತ್ಯವಾದದ್ದು. ಇದು ಧರ್ಮವೋ ಅಧರ್ಮವೋ? ಅಧರ್ಮ. ಅಧರ್ಮ ಅಧರ್ಮ. ಇದು ಇದೇ ಅಧರ್ಮವಾದ ಮೇಲೆ ಇದಕ್ಕೆ ಸಂಬಂಧಪಟ್ಟ ಎಲ್ಲವೂ ಅದು ನನ್ನದು, ಇದು ನನ್ನದು ನನ್ನದು ಅಂತ ಇದೆ, ಅದೆಲ್ಲವೋ ಮತ್ತು ಅದರ ಜ್ಞಾನವೆಲ್ಲವೋ, ಅದರ ಅನುಭವ ಎಲ್ಲವೋ. ಅದರಿಂದ ಧರ್ಮ ಧರ್ಮ ಅಂತ ನಾವೇನು ಕರಿತಾ ಇದ್ದೀವಿ ಜಗತ್ತಿಗೆ, ಪಿಂಡಾಂಡ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಿದ್ದೆಲ್ಲವೋ ಅನರ್ಥವೋ. ಧರ್ಮ ಮಾಲಿಕೆಯಲ್ಲೂ ಅನರ್ಥವಾದದ್ದು ಅಂದರೆ ಯಾವುದೇ ಅರ್ಥವನ್ನು ಕೊಡುವುದಿಲ್ಲ, ಏಕೆಂದರೆ ಅದು ವೈತತ್ಯವಾದದ್ದು, ಕುತಿತೋರಿಕೆಯಾದದ್ದು. ಹೌದಲ್ವ? ಅಯ್ಯೋ, ಅವ್ರು ಎಷ್ಟೊಂದು ಲಕ್ಷಾಂತರ ಖರ್ಚು ಮಾಡಿದ್ರು ಮದುವೆ ಮಾಡಿದ್ರಂತೆ, ಗಂಡ ಎಂಟು ಆರೇ ತಿಂಗಳಲ್ಲಿ ಡೈವರ್ಸ್ ಅಂತೆ. ಡೈವರ್ಸ್ ಒಂದೇ ಆತ ಆದರೂ ಪರವಾಗಿಲ್ಲ, ಗಂಡ ಗಂಡು ಹೋಗ್ಬಿಡ್ತಂತೆ, ಹೆಣ್ಣು ಹೋಗ್ಬಿಡ್ತಂತೆ, ಆಮೇಲೆ ಇನ್ನೊಂದು ಯಾವುದೋ ಒಂದು ಗಂಡು ಹುಡುಕಿ ಮದುವೆ ಮಾಡಿದ್ರಂತೆ. ಆಮೇಲೆ ತಾನು ಏನಾಗುತ್ತೆ? ಸ್ವಲ್ಪ ಲೇಟ್ ಆಗ್ಬೋದು, ಅದೋ ಇದೋ ಅವನು ಇವನೆಲ್ಲ ಹೋಗ್ಲೇಬೇಕಲ್ಲ. ಸರಿ, ಅದನ್ನು ನೀವು ಒಂದು ಭಯ ಇರುತ್ತೆ ನಿಮಗೆ, ಅದನ್ನು ಈಗಲೇ ನಾವು ತಂದ್ಕೊಂಬಿಟ್ರೆ ತಲೆಗೆ ಬದುಕು ಜಿಗುಸೆ ಆಗ್ಬಿಡುತ್ತೆ, ನಿಸ್ಸಾರ ಆಗ್ಬಿಡುತ್ತೆ. ಆಗತ್ತಲ್ವ? ಮುನ್ನೆ ಬದುಕಲ್ಲಿ ಎಲ್ಲಿ ಎಲ್ಲರೂ ಒಂದು ಸತ್ತು ಹೋಗ್ತಾರಪ್ಪ ಅಂತ ಇವತ್ತೇ ನಿಮ್ಗೆ ಅನಿಸ್ಬಿಡ್ತು ಅಂತ ಇಟ್ಕೊಳ್ಳಿ. ಅನಿಸ್ಬೇಕು ಇವಾಗ. ಏನಾಗುತ್ತೆ? ಜೀವನ ನಿಸ್ಸಾರ ಅನಿಸ್ಬಿಡುತ್ತೆ, ಜೀವನದಲ್ಲಿ ಸಾರವೇ ಇಲ್ಲ ಅಂತ ಅಂದ್ಬಿಡುತ್ತೆ. ಮದುವೆ ಆಗ್ತಿರುವಾಗಲೇ ದಾರಿ ಆದ ತಕ್ಷಣ ಮನೆ ಕೊಟ್ಟು ಹೋಗ್ತೀವಿ, ರಿಸೆಪ್ಷನ್ಗೆ ಕಾಯೋದಿಲ್ಲ, ರಿಸೆಪ್ಷನಲ್ಲಿ ಏ ಮದುವೆ ಆದಮೇಲೆ ಯಾರು ಕರ್ಕೊಂಬಂದ್ಬಿಡ್ತಾರೆ ಅಂತಂತೀವಿ. ಹೌದಲ್ವಾ? ಆಗ್ಬಿಡುತ್ತಲ್ಲ ಮುನ್ನೆ. ಆದರೆ ಇಲ್ಲಿ ಒಂದು ಪ್ರಕರಣನ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ನೀವು. ಯಾವುದು ಹೀಗೆ ಸುಮ್ಮನೆ ಯಾವುದೇ ಕಾರಣವಿಲ್ಲದೆ ಆಗುತ್ತದೋ ಅದು ಜಿಗುಪ್ಸೆ. ಇನ್ನು ನಿಮ್ಗೆ ಅರ್ಥ ಆಗಬೇಕು ಅಂದರೆ ಬ್ರಹ್ಮ ತತ್ವದಲ್ಲಿ ಬ್ರಹ್ಮವೇ ನೀವು ಅಂತ ಗೊತ್ತಾದ ಮೇಲೆ ಈ ಬದುಕಿನಲ್ಲಿರುವ ಪೂರ್ಣ ರಸವನ್ನು ನಿಮ್ಮ ಕೈಲಲ್ಲದೆ ಬೇರೆಯವ್ರಿಗೆ ಹೀರ್ಕೊಳಕ್ಕೆ ಆಗೋದೇ ಇಲ್ಲ. ಏಕೆಂದರೆ ಆ ನಿರಸನ, ಆ ಭ್ರಮೆಯಲ್ಲಿರ್ತಕ್ಕಂಥ ಕಲ್ಪನೆಯು ಹೋಗುವುದು ಜ್ಞಾನದಿಂದ, ಜಿಗುಪ್ಸೆಯಿಂದಲ್ಲ. ತಿಳ್ಕೊಳ್ಳಿ, ಮನುಷ್ಯನಿಗೆ ಬೇಸರ ಆಗೋದು, ಜಿಗುಪ್ಸೆ ಬರೋದು, ಸಾಕಪ್ಪ ಅನ್ನೋದು, ಆತ್ಮಹತ್ಯೆ ಮಾಡ್ಕೊಂಬಿಡ್ತೀನಿ ಅನ್ನೋದು ಜಿಗುಪ್ಸೆಯಿಂದ ಆದರೆ ಮಹಾಪಾಪ. ಜ್ಞಾನದಿಂದ ಆದರೆ ಅವನು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಅದಲ್ವಾ? ಯೋಚನೆ ಮಾಡಿ, ಎಷ್ಟೊಂದು ಜನ ಸನ್ಯಾಸಿಗಳಿದ್ದಾರೆ, ಹಿಂದಿನಿಂದನೂ ಇದ್ದಾರೆ, ಎಲ್ಲರೂ ಸನ್ಯಾಸಿಗಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಬೇಕಲ್ಲ. ಅದಲ್ವಾ? ಕಳ್ಳ ಸನ್ಯಾಸಿ ಆದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಸನ್ಯಾಸಿ ಆದವನು ಎಂದಿಗೂ ಕೂಡ ನಾವು ಲೋಕದಲ್ಲಿ ನೋಡು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಮಾಡ್ಕೋತಾರ? ಜಯೇಂದ್ರ ಸರಸ್ವತಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರನ್ನೂ ಜೈಲಿಗೆ ಹಾಕಿದ್ರಪ್ಪ, ಎಷ್ಟೋ ತಿಂಗಳಿದ್ರು ಮಾಡ್ಕೊಳ್ಳಿಲ್ಲ ಅವರು, ಯಾವಾಗಲೂ ಒಂದೇ ಥರ ಇದ್ರು ಅವರು. ಕರೆಕ್ಟ್? ಅಂದ್ರೆ ಅರ್ಥ ಅವರು ಒಳಗಡೆ ಏನಾಗ್ತಿತ್ತು ನನಗಾಗಲಿ ನೀವಾಗಲಿ ಯಾರಿಗೂ ಗೊತ್ತಿಲ್ಲ. ವೈತತ್ಯ ಪ್ರಕರಣ ಒಳಗಡೆ ಏನಂತಿತ್ತೋ, ಏನು ಕತ್ತೆಯೋ, ನಾನು ಇದು ಯಾವಾಗಲೋ ಮಾಡಿದ್ದೇನೋ, ಅನುಭವಿಸ್ತಾ ನಿಂತೇನೋ, ಅಥವಾ ದೈವ ಚಿಂತನೆಯಲ್ಲೋ, ಯಾವಾಗಲೂ ಇದ್ರು. ಇವಾಗ ನಮ್ಮ ಶೃಂಗೇರಿ ಸ್ವಾಮಿಗಳನ್ನ ಸುಮ್ಮನೆ ವಿನಾಕಾರಣ ಏನೋ ಒಂದು ಹಾಕ್ಬಿಟ್ಟು ನಮ್ಮ ಮಂಜು ಅಂತ ಲಾಯರ್ಗಳೆಲ್ಲ ಸೇರ್ಕೊಂಬಿಟ್ಟು ಫಿಟ್ ಮಾಡಿ ತೊಗೊಂಡು ಜೈಲಲ್ಲಿ ಇಟ್ಬಿಟ್ರು ಅಂತ ತಿಳ್ಕೊಳ್ಳಿ, ಏನಾಗತ್ತೆ?
ಏನೂ ಆಗಲ್ಲ. ಅವ್ರಿಗೆ ಏನಾಗತ್ತೆ ಏನಾಗತ್ತೆ ಏನಾಗಲ್ಲ ಅನ್ನೋದಲ್ಲ, ಯಾರು ಈ ಜ್ಞಾನದಿಂದ ಅದನ್ನು ತಿಳಿಯಬಲ್ಲರೋ ಅರಿಯಬಲ್ಲರೋ ಅವರಿಗೆ ವ್ಯತ್ಯಾಸ ಕಾಣೋದಿಲ್ಲ. ನೋಡಿ ವ್ಯತ್ಯಾಸ ನಿಮ್ಗೆ ಕಾಣ್ತಾ ಇರೋದಿಲ್ಲ ಎಲ್ಲಿ ಎಲ್ಲಿ ಮೇಲಿನ ಚರ್ಮಗಳಲ್ಲಿ. ಇದು ಹಾವೆಂದು, ಇದು ಹುಲಿ ಎಂದು, ಇದು ಕತ್ತೆ ಎಂದು, ಇದು ಮನುಷ್ಯನೆಂದು ಬೇರೆ ಬೇರೆ ಶರೀರಗಳು ಬೇರೆ ಬೇರೆ ಪ್ರಕಾರದಲ್ಲಿ, ನಾಲ್ಕು ಕಾಲಿನ, ಎರಡು ಕಾಲಿನ, ಒಂಟಿ ಕಾಲಿನ ಅಲ್ವಾ, ರೆಕ್ಕೆಗಳುಳ್ಳ, ರೆಕ್ಕೆಗಳಿಲ್ಲದೇ ಇರುವ, ಕೊಕ್ಕಿರುವ, ಇಲ್ಲದೇ ಇರುವ, ಬೇರೆ ಬೇರೆ ಇದೆ, ಮರಗಿಡಗಳಂತೆ ಕಾಣುವ, ಇದೆಲ್ಲವೂ ನಮಗೆ ಚಿತ್ರ ವಿಚಿತ್ರವಾಗಿ ಕಾಣ್ತಾ ಇದೆ, ವಿಪರೀತವಾಗಿದೆ. ಅದನ್ನು ಹೇಳ್ತಾರೆ ನೋಡಿ, ವಾಕ್ಯಗಳಲ್ಲಿ ಹೇಳಿದ್ದಾರೆ, ಈ ಪ್ರಕರಣದಲ್ಲಿ ಹೇಳಿದ್ದಾರೆ, ಎಲ್ಲ ವಿಪರೀತವಾಗಿ ಕಾಣ್ತಾ ಇರೋದು ಎಲ್ಲವೂ ನಮಗೆ, ನಮಗೆ ಕಾಣುತ್ತಿರುವ ಚಿತ್ರ ವಿಚಿತ್ರವಾದ ರೂಪರೇಷೆಗಳುಳ್ಳ ಶರೀರದ ಕಾರಣದಿಂದ. ಹೌದಲ್ವಾ? ಅಯ್ಯೋ, ಎಷ್ಟೋ ಪ್ರಾಣಿಗಳು ವಾಸಿ ನಮಗಿಂತ, ಎಷ್ಟು ದೇವರು ನಮ್ಗೆ ಯಾಕೆ ಹಿಂಗೆ ಮಾಡ್ತ ಇದೆಲ್ಲ ನಾವು ಮಾಡ್ತಿರ್ತೀವಲ್ಲ. ದೇವರು ಏನೂ ಮಾಡೋದೇ ಇಲ್ಲ. ನ ಕರ್ತೃತ್ವಂ ನ ಕರ್ಮಾಣಿ ಅಲ್ಲ, ಲೋಕಸ್ಯ ಸುಧಿ ಪ್ರಭು ಅಲ್ಲ, ಕರ್ಮಫಲ ಸಂಯೋಗಂ ಅದು ಕೂಡ ಮಾಡೋದಿಲ್ಲ. ನೋಡಿ, ಸ್ವಭಾವಸ್ತು ಪ್ರವರ್ತತೆ, ಸ್ವಭಾವಸ್ತು ಅಂದರೆ ಪ್ರಾಕೃತವಾಗಿರೋ ಪ್ರಕೃತಿಯಿಂದ ಏನೇನಿದೆಯೋ ಅದರಂತೆ ಇಲ್ಲಿ ಎಲ್ಲನೂ ಕಾಣ್ತಾ ಇದೆ, ನಾಡ್ತಾ ಇದೆಯೋ. ಇದು ಹುಸಿಯಾದದ್ದು, ತಾತ್ಕಾಲಿಕವಾದದ್ದು. ಇವತ್ತು ಹೋಳಿ ಹೋದೇನಪ್ಪ, ಎಲ್ಲೆಲ್ಲೆಲ್ಲೋ ಯಾರ್ಯಾರು ಬೇಕೋ ಹೋಳಿ ಬಣ್ಣ ಗಿಣ್ಣ. ಮೊನ್ನೆ ಇತ್ತ ಇದು, ಇತ್ತ ನಾಳೆ ಇರುತ್ತಾ? ಇಲ್ಲ. ನಾಡಿದೊತ್ತಿಗೆ ಎಷ್ಟು ಸುಸ್ತಾಗಿ ಸಾಕಪ್ಪ ನೋಡ್ತೀವಲ್ಲ ನಾವು. ಇಲ್ಲಿಂದ ಅಲ್ಲಿಗೆ ಈಜು ಬರು ಈಜು ಬರು ಅನ್ನೋ ಒಂದು ಈಜು ಕೊಳದಲ್ಲಿ ಈ ಕಡೆಯಿಂದ ಆ ಕಡೆಗೆ ಹೋಗ್ತಾನೆ, ಅಥವಾ ಯಾವುದೋ ಒಂದು ದೊಡ್ಡ ದೊಡ್ಡ ಕಡಲನ್ನು ಸಾಧ ಮಾಡ್ತಾನೆ, ಸಮುದ್ರವನ್ನು ಇತ್ತಾನೆ, ಅವನಿಗೊಂದು ಚಿನ್ನದ ಫಲವೆಲ್ಲ ಕೊಡ್ತಾರೆ. ಆಮೇಲೆ ಪಿ ಟಿ ಉಷಾ ಚಿನ್ನದ ತಂದಾಗ ಯಾರು ಕಾಂಪಿಟೇಷನ್ನೇ ಇಲ್ಲ ಆಕೆಗೆ. ಹೌದಾ? ಪಿ ಟಿ ರಷಾ ಉಷಂಗೆ ಎಷ್ಟಿತ್ತು ನಮ್ಗೆ ಚಿಕ್ಕ ವಯಸ್ಸು ಆಕೆಗೆ, ಚಿನ್ನ ಪದವನ್ನು ಇಡೀ ಭಾರತವೇ ಆಯಿತು. ಇವಾಗ ಓಡಿಸಿ ಅಲ್ವಾ ಪಿ ಟಿ ಉಷಾ ನೋಡಿಸಿ, ಇವಾಗ ನೀವೇ ಗೆದ್ಬಿಡ್ತೀರಿ. ಅಂದ್ರೆ ಅರ್ಥ ಏನು? ಕಾಲದಲ್ಲಿ ಎಲ್ಲವೂ ಗತವಾಗಿ ಬಿಡುತ್ತದೆ. ಮಾನೀಯರೇ, ಪುಣ್ಯಾತ್ಮರೇ, ತಿಳ್ಕೊಳ್ಳಿ. ನಾವು ಅನ್ಕೊಳ್ಳೋದಷ್ಟೇ, ನಂಗೊಂದು ಕಾಲ ನಿಂಗೊಂದು ಕಾಲ ಇವೆಲ್ಲ ಮಾತಾಡ್ತಿರ್ತೀವಲ್ಲ, ನಂಗೊಂದು ಕಾಲ ನಿಂಗೊಂದು ಕಾಲ ಅಲ್ಲ. ಕಾಲದಲ್ಲಿ ನಾನೊಂಥರ ಅದೊಂಥರ ಹಾಗೆ ಹೇಳ್ಬೇಕು. ಹೌದಲ್ವಾ? ಮುನ್ನೆ ಭಯ ಪಟ್ಕೊಳ್ಳೋದೇನಿಲ್ಲ ಇದರೊಳಗೆ. ಸೊ ಜ್ಞಾನದಿಂದ ನೀವು ಅದನ್ನು ಅರಿಯಬೇಕು. ಜಿಗುಪ್ಸೆಯಿಂದ, ಬೇಸರದಿಂದ, ಬಾಳಿನಲ್ಲಿ ಬರುವ ಯಾವುದೋ ಇದು ಕಷ್ಟ ಇದು ಸುಖ ಅಂತ ಅನ್ನುವ ಕ್ಷಣಗಳಿಂದ, ಕ್ಷಣಭಂಗುರವಾದದ್ದರಿಂದ, ನಾನು ದೊಡ್ಡವನೆಂದು, ನಾನು ಚಿಕ್ಕವನೆಂದು, ಎಲ್ಲರ ಮೇಲೆ ನಾನು ಅಧಿಕಾರವನ್ನು ಸಾಧಿಸಬಹುದೆಂದು ಹೀಗೆಲ್ಲ ನಾವು ಭಾವಿಸುವುದು ಕಾಲ್ಪನಿಕವಾಗಿರತಕ್ಕಂಥ ನಮ್ಮ ಅಹಂಕಾರದ ದ್ಯೋತಕ್ಕೆ ಹೊರತು ಸತ್ಯವಲ್ಲ. ಹೌದಲ್ವ? ನೀವೆಲ್ಲ ಆರು ಗಂಟೆ ಬರ್ದೇ ಇದ್ರು ನೋಡಿ, ಅಂದೆ ಅಂತ ಇಟ್ಕೊಳ್ಳಿ, ನಾನು ಬರಲ ಹೋಗುತ್ತೀರಷ್ಟೇ, ಬಂದೇ ಬಿಟ್ರಿ ಅಂತ ಇಟ್ಕೊಳ್ಳಿ. ಏನು ಏನು ಇಲ್ಲ, ಯಾರಿಗೆ ಸಂತೋಷ? ಈಗ ಸಂತೋಷ ಆಗೋದು ಆಗದೇ ಇರೋದು ಇದೆಲ್ಲ ಇದೆಯಲ್ಲ ಈ ಜಗತ್ತಲ್ಲಿ ಇರೋದು ಅಲ್ಲ. ನೀವು ಯಾವಾಗಲೂ ಸಂತೋಷಿಗಳೇ, ನನ್ನ ದೃಷ್ಟಿಯಿಂದ ನೀವೆಲ್ಲರೂ ಕೂಡ ಜ್ಞಾನಶ್ರೀಗಳೇ. ಸುಮ್ಮನೆ ಯಾರು ಬೋರ್ಡ್ ಹಾಕ್ಬಿಟ್ರು ಅಂತ ನಾವು ಆಗ್ಬಿಡ್ತೀವೇನ? ಹಾಗೇನಿಲ್ಲ, ಎಲ್ಲರೂ ಜ್ಞಾನಶ್ರೀಗಳು ಅಂತ ಯಾರು ತಿಳ್ಕೊಂಡಿರ್ತಾನೋ ಅವನಿಗೊಂದಷ್ಟು ಜ್ಞಾನ ಇರುವುದರಿಂದ ಹಾಗೆ ಗೊತ್ತಾಗುತ್ತೆ ಅವ್ರು ನಮಗಿಂತ ಶ್ರೇಷ್ಠ. ಆ ಥರ ಎಲ್ಲ ಇರೋದಿಲ್ಲ. ಶ್ರೇಷ್ಠ ಕನಿಷ್ಠಗಳು ಬ್ರಹ್ಮದೃಷ್ಟಿಯಿಂದ ಎಂದಿಗೂ ಇರುವುದಿಲ್ಲ. ಯಾಕೆಂದರೆ ಕನಿಷ್ಠ ಇಲ್ಲವೇ ಇಲ್ಲ, ಶ್ರೇಷ್ಠ ಇಲ್ಲವೇ ಇಲ್ಲ, ಎಲ್ಲರೂ ಸರ್ವರು ಸರ್ವಶ್ರೇಷ್ಠರೇ. ಯಾಕೆ ಯಾಕೆ ಅನ್ನೋದು ಗೊತ್ತಿರ್ಬೇಕಲ್ಲ ನಿಮಗೆ. ಸರ್ವಂ ಕಲ್ವಿದಂ ಬ್ರಹ್ಮ, ದೃಷ್ಟಿ ಬೇಕಷ್ಟೇ ನಮಗೆ. ಸೊ ಈ ಸೃಷ್ಟಿಯಲ್ಲಿ ಇಲ್ಲಿಂದ ಆಚೆಗೆ ನೀವು ಏನೂ ಮಾಡಬೇಕಾಗಿಲ್ಲ, ನಿಮ್ಮ ದೃಷ್ಟಿಯನ್ನು ಬದಲಿಸಿಕೊಳ್ಳಬೇಕಷ್ಟೇ. ಹೇಗೆ ಮಾಡೋದು? ನಿಶ್ಚಿತಾರ್ಥ ಇವತ್ತು ಲೆಟ್ ಅಸ್ ಎಂಗೇಜ್ ಮಾಡಿಬಿಡೋಣ. ಜೀವನು ಅಂದರೆ ಕರ್ತೃಭೋಕ್ತೃ ರೂಪನಾದ ಪ್ರಾಣಿ. ನೋಡಿ, ಪ್ರಾಣ ಉಳ್ಳದ್ದು ಪ್ರಾಣಿ. ಈ ಪ್ರಾಣಿಯಲ್ಲಿ ಕರ್ತೃತ್ವ ಭೋಕ್ತೃತ್ವ ಅಂತ ಏನಿರ್ತಾ, ನಾನು ನನ್ನದು ಕಾರಣ. ಅಂದರೆ ನಾವು ಆಪಾದನೆ ಮಾಡ್ಕೋತಾ ಇದ್ದೀವಿ ಇಲ್ಲಿ. ಹೌದಲ್ವೋ? ಕರ್ತೃತ್ವ ಭೋಕ್ತೃತ್ವ ಅಂತ ಯಾಕೆಂದರೆ ಕರ್ತೃತ್ವ ಭೋಕ್ತೃತ್ವ ಅಂಟಿರುವುದು ಯಾವುದಕ್ಕೆ? ಕರ್ಮಕ್ಕೆ. ಕರೆಕ್ಟ್ ತಾನೆ? ಕರ್ಮಕ್ಕೆ ಸಂಬಂಧಪಟ್ಟಂಥ ಪದಗಳು ಕರ್ತೃತ್ವ ಭೋಕ್ತೃತ್ವ. ಕರ್ಮವು ಕಾಲಕ್ಕೆ ಸಂಬಂಧಪಟ್ಟ ವಿಚಾರ. ಯಾವ ಕಾಲಕ್ಕೆ? ಮಾನವ ಜನ್ಮದ ಕಾಲಕ್ಕೆ ಸಂಬಂಧಪಟ್ಟ ವಿಚಾರ. ಅಂದರೆ ಮಾನವ ಜನ್ಮಕ್ಕೆ ಸಂಬಂಧಪಟ್ಟ ವಿಚಾರ. ಅದರಿಂದ ಮಾನವ ಶರೀರ, ಮಾನವ ಜನ್ಮ, ಕರ್ಮ, ಕರ್ತೃತ್ವ, ಭೋಕ್ತೃತ್ವ ಇದೆಲ್ಲವೂ ಒಂದೇ ಸಾಲಿನಲ್ಲಿ ಬರುವ, ಹೊಂದಿಕೊಳ್ಳುವ ಮಾಲಿಕೆಯ ಪುಟ್ಟ ಪುಟ್ಟ ಹೂವುಗಳು. ಹೌದಲ್ವಾ? ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ನಾನು ಅದು ವೇದಾಂತದ ರೀತಿಯಲ್ಲೇ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ. ಸೊ ಅದರಿಂದ ಕರ್ತೃತ್ವ ಭೋಕ್ತೃತ್ವ ಅಂತ ನನಗೆ ಅರ್ಥ ಆಗಬೇಕಾದ್ರೆ, ಅದಕ್ಕೆ ಕರ್ತೃತ್ವ ಭೋಕ್ತೃತ್ವ ಅಂತ ಹೆಸರಿಡಬೇಕಾದ್ರೆ, ಆ ಮೂರು ಮೂರು ಅಕ್ಷರಗಳನ್ನು ಬಳಸಬೇಕಾದ್ರೆ, ಈ ಪ್ರಾಣಿಯು ಒಂದು ಶರೀರದಲ್ಲಿ ಜೀವ ಎನಿಸಿಕೊಳ್ಳಬೇಕು. ಹೌದಲ್ವ? ಯಾಕೆ ಹಂಚ್ಕೋಬೇಕು?
ಏಕೆಂದರೆ ಪ್ರಾಣಿಗಳಲ್ಲಿ ಇದನ್ನು ಇಂತಹ ಜೀವಿಯನ್ನು ಮಾತ್ರವೇ ಬುದ್ಧಿಜೀವಿ ಎಂದು ಕರೆಯುವುದು. ಕರೆಕ್ಟಾ? ಈ ಜೀವಕ್ಕೆ ಪ್ರಾಣ ಇರುವುದರಿಂದಲೇ ಎಚ್ಚರದ ಸ್ಥಿತಿಯಲ್ಲಿ ವಿಶ್ವದಲ್ಲಿ ಜ್ಞಾನ ಎಂದು ಕರೆಯುವುದು. ಯಾಕೆ ನಾವು ಮಾತಾಡ್ತಾ ಇರೋದು? ಯಾವ ಪ್ರಕರಣ? ಜಾಗೃತ, ಸ್ವಪ್ನ, ಸುಷುಪ್ತಿ ಅವಸ್ಥಾತ್ರಯಗಳನ್ನು ಮಾತಾಡ್ತಾ ಇರೋದು. ಅದರ ವಿಸ್ತಾರ ಇದು. ಜಾಗೃತ ಅಂದರೆ ವಿಶ್ವ ಅಂತ ಕರಿತೇವೋ ಇಲ್ವೋ? ವಿಶ್ವ ಅಂದ್ರೆ ಏನೇನು ಕೊಟ್ಟಿದ್ದೀವಿ? ಜ್ಞಾನ, ಹೌದು ಅಲ್ವೋ? ಎರಡನೇದು ಇವಾಗ ನಾವು ನೋಡ್ತಾ ಇರೋ ಸ್ವಪ್ನದ ವಿಚಾರದಲ್ಲಾಗಿರೋದ್ರಿಂದ ವಿಕಲ್ಪ. ಕರೆಕ್ಟ್? ಅದೆಲ್ಲನೂ ಅಲ್ಲೆಲ್ಲ ನೀವು ಹೊಂಡು ಉಟ್ಕೋಬೇಕು. ಬೇಕಾದಷ್ಟು ನೀವೇನು ಅದಕ್ಕೂ ಅಮರಕೋಶ ಓದ್ಬಿಟ್ರೆ ಎಲ್ಲದಕ್ಕೂ ಇರತಕ್ಕಂಥ ಪರ್ಯಾಯ ಪದಗಳು ಅದು ಇದು ನಿಮ್ಗೆ ಅರ್ಥ ಸಿಕ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಅದರಿಂದ ಇಲ್ಲ, ಈ ಪ್ರಾಣಿಗೆ ಅಂದರೆ ಮಾನವ ಪ್ರಾಣಿಗೆ ಪ್ರಾಣ ಇರುವುದರಿಂದ ಪ್ರಾಣಿ, ಅದರಲ್ಲೂ ಮನುಷ್ಯತ್ವ ಇರುವುದರಿಂದ ಮಾನವ ಪ್ರಾಣಿ, ಇದರಲ್ಲಿ ಜೀವವು ಅಂತ ನಾವು ಹೇಳ್ತಾ ಇರೋದು ಅಪಾದನೆ ಮಾತ್ರ. ಒಳಗೆ ಇರತಕ್ಕಂಥ ಚೈತನ್ಯಕ್ಕೆ ಆತ್ಮಕ್ಕೆ ಜೀವ ಎಂಬುದು ಏನು? ಅಧ್ಯಾರೋಪ. ಅರ್ಥ ಆಯ್ತಲ್ಲ? ಅದರಿಂದ ಆತ್ಮನನ್ನು ಜೀವ ಎಂದು ಕರೆಯಲಾಗಿದೆ, ಆತ್ಮನನ್ನು ನಾನು ಎಂದು ಕರೆಯಲಾಗಿದೆ. ನಾನು ಆತ್ಮವೇ ಆದರೂ ಶರೀರದ ದೆಸೆಯಿಂದ ಆತ್ಮವು ಜೀವ ಎನಿಸಿಕೊಳ್ಳುತ್ತದೆ. ಎನಿಸಿಕೊಳ್ಳುತ್ತದೆ, ಅನಿಸಿಕೊಂಡಾಗಲೂ ಅದು ಆತ್ಮವೇ ಆಗಿರುತ್ತದೆ. ಅರ್ಥ ಆಯ್ತಲ್ಲ? ಅಂತ ಜ್ಞಾನ ಬರ್ಬೇಕಪ್ಪ. ನೋಡಿ, ಇಷ್ಟು ಹೇಳಿದ್ದಾರೆ. ಮುಂದಕ್ಕೆ ಪ್ರಾಣನು ಅಂದ್ರೆ ಪ್ರಾಜ್ಞನು. ಪ್ರಾಣನು ಅಂದ್ರೆ ಪ್ರಾಜ್ಞನು ಅಂತ ಯಾಕೆ ಬರೆದ್ರು ಅಂದ್ರೆ ಮಾನವ ಶರೀರಕ್ಕೆ ಮಾತ್ರ ಪ್ರಾಜ್ಞನು ಹೇಳೋದು, ಬೇರೆ ಪ್ರಾಣಿಗಳಿಗೆ ಪ್ರಜ್ಞೆ ಇದೆ, ಆದರೆ ಪ್ರಜ್ಞೆ ಇದೆ ಎಂಬ ಅರಿವು ಇರುವುದಿಲ್ಲ. ಇರುತ್ತೋ ಇಲ್ಲಲ್ಲ? ಇದು ಕೋಳಿ, ಇದು ಹಂದಿ, ಇದು ಹಸು, ಇದು ಎಮ್ಮೆ, ಇದು ಕತ್ತೆ ಅಂತ ಹೇಳ್ತಾ ಇರೋದು ಯಾರು? ಆ ಹಸು ಹೇಳೋದೇ ಇಲ್ಲ, ಸುಮ್ಮನೆ ನಿಂತಿರುತ್ತೆ. ಏನಾದ್ರು ಕರೀರಿ ನೀವು ಅದನ್ನು, ಹೌದು ಅಲ್ವೋ? ಅದರಿಂದ ಈ ಕರೆಯುವ ಕೆರೆಯುವ ಎಲ್ಲ ಪ್ರಯೋಜನವನ್ನು ಪಡೆಯುವ ಇದು ಸಲ್ಲದೆಂದು ಇದು ಹೌದೆಂದು ಅಲ್ಲವೆಂದು ವಿಪರೀತ ಮಾಡುತ್ತಿರುವ ನ್ಯಾಯಂಬಾ ವಿಪರೀತಂಬಾ ಭಗವದ್ಗೀತಾ ಇದೆಲ್ಲವನ್ನು ಹೇಳ್ತಾ ಇರೋ ಯಾವ ಪ್ರಾಣಿ? ನಾವೆಲ್ಲರೂ ಇದರಲ್ಲಿ ವಿಂಗಡಣೆ ಮಾಡ್ಕೋಬೇಕು. ಇದು ನಿತ್ಯ, ಇದು ಅನಿತ್ಯ ಅಂತ ಇದೆಲ್ಲೂ ವಿವೇಕ ಚುನಾವಣೆಯಲ್ಲಿ ನಿಮ್ಗೆ ಪಾಠ ಆಗಿರೋದ್ರಿಂದ ಚಂದದಲ್ಲಿ ನಿಮ್ಗೆ ಇದೆಲ್ಲೂ ದಾಖಲಾಗಿದೆ ಅಂತ ನಾನು ಭಾವಿಸ್ತೇನೆ. ಅದರಂತೆ ಇದನ್ನು ನೀವು ಅರಿಯತಕ್ಕದ್ದು. ಹೀಗೆಂಬುದು ಎಲ್ಲ ಉಪನಿಷತ್ತುಗಳ ಸಿದ್ಧಾಂತ. ಎಲ್ಲ ಟಿಪ್ಪಣಿ ಹೊಂದಿದೆ, ಎಲ್ಲ ಉಪನಿಷತ್ತುಗಳ ಸಿದ್ಧಾಂತ. ಸಿದ್ಧಾಂತ ಅಂದ್ರೇನು? ನಿರ್ಣಯ. ಇಲ್ಲಿಂದ ಮುಂದಕ್ಕೆ ನೀವು ತಿಳ್ಕೋಬೇಕಾದ ಏನು ಅಂದರೆ ಸಾಧಕ, ಸಾಧನ, ಸಾಧ್ಯ ಮತ್ತು ಸಿದ್ಧಿ. ಅದಾಮೇಲೆ ನೀವು ಪ್ರಸಿದ್ಧಿಯೋ ಕುಪ್ರಸಿದ್ಧಿಯೋ ನೋಡೋಣ. ಟಿಪ್ಪಣಿ ಅಲ್ಲ, ಅದಕ್ಕೆ ಒಂದು ಟಿಪ್ಪಣಿ ಬರೆದಿದ್ದಾರೆ ನೋಡಿ. ಅದ್ವಿತೀಯ ಚೈತನ್ಯ ರೂಪನಾದ ಆತ್ಮನಲ್ಲಿಯೇ ಜಗತ್ತೆಲ್ಲವೂ ಅಜ್ಞಾನದಿಂದ ತೋರುತ್ತಿರುವುದು ಎಂಬುದೇ ವೇದಾಂತ ಸಿದ್ಧಾಂತವು ಎಂದು ಅರ್ಥ. ವೇದಾಂತ ಸಿದ್ಧಾಂತ ಅಂದ್ರೇನು? ಉಪನಿಷತ್ತುಗಳ ಸಿದ್ಧಾಂತ. ಏನು ಟಿಪ್ಪಣಿ ಮೊದಲನೇ ವಾಕ್ಯ ಇದೆ? ನಿರ್ಣಯ ಮಾಡ್ಕೊಳ್ಳಿ. ಅದ್ವಿತೀಯ ಚೈತನ್ಯ ರೂಪನಾದ ಆತ್ಮನಲ್ಲಿ. ಅದ್ವಿತೀಯ ಚೈತನ್ಯ ಅಂದ್ರೆ ತನಗೆ ಎರಡನೆಯದಿಲ್ಲದಂತಹ ಭಾವ ಯಾವ್ದಿದೆಯೋ ಅಂತಹ ಒಂದು ಚೈತನ್ಯ, ಅಂತಹ ಎನರ್ಜಿಯಲ್ಲೇ ಎಲ್ಲವೂ ಇದೆ. ಅಂದ್ರೆ ಎಲ್ಲವೂ ಇದೆ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು ನೀವು? ಈ ಉಪನಿಷತ್ತು ಓದುವಾಗ ಎಲ್ಲವೂ ಇದರಲ್ಲೇ ಇದೆ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಇದರೊಳಗಡೆ ಇದೆ. ಯಾವ್ದಾದ್ರೂ ಸೃಷ್ಟಿ ಆಗ್ಲಿ, ಯಾವುದಾದರೂ ಸ್ಥಿತಿ ಇರಲಿ, ಅದು ವಸ್ತು ವ್ಯಕ್ತಿ ವಿಚಾರಗಳಿರಲಿ, ಉದ್ಭವ. ಈಗ ನನ್ನಲ್ಲಿ ಒಂದು ವಿಚಾರ ಹುಟ್ಟಿತು. ಹುಟ್ಟಿತು ಅಂದ್ರೇನು? ಸೃಷ್ಟಿ ತಾನೆ. ನನ್ನಲ್ಲಿ ಒಂದು ವಿಚಾರ ಇದೆ ಅಂದ್ರೇನು? ಸ್ಥಿತಿ ತಾನೆ. ನನ್ನಲ್ಲಿರುವ ವಿಚಾರವು ಚಂದದಲ್ಲಿ ನನಗೆ ಮುಕ್ತಾಯವಾಯಿತು, ಅರ್ಥವಾಯಿತು ಅಂದ್ರೆ ಏನರ್ಥ? ಲಯ ತಾನೆ. ಸೃಷ್ಟಿ ಸ್ಥಿತಿ ಲಯ ಅನ್ನೋದು ವ್ಯಕ್ತಿ ವಸ್ತು ವಿಚಾರಕ್ಕೆ ಭೌತಿಕವಾಗಲಿ, ಸಾಮಾಜಿಕವಾಗಲಿ, ಚಾರಿತ್ರಿಕವಾಗಲಿ, ಪೌರಾಣಿಕವಾಗಲಿ, ವೇದಾಂತಿಕವಾಗಲಿ ಏಕವಾಗಿರುತ್ತದೆ. ಇದೆಲ್ಲ ಇದೇ ಸಿದ್ಧಾಂತ ಅಂದರೆ ಎಂಬುದು ಎಲ್ಲ ಉಪನಿಷತ್ತುಗಳ, ಎಲ್ಲ ಉಪನಿಷತ್ತು ಅಂದರೆ ಎಲ್ಲ ವೇದಾಂತದ ವೇದಗಳ ಕೊನೆಯ ಭಾಗವು ಇದೇ ಆಗಿರುತ್ತದೆ. ಅದಲ್ಲ ಹೇಗೆ ಜಗತ್ತಿನಲ್ಲಿ ಸಿಗುವ ಎಲ್ಲ ಸಿಹಿ ಪದಾರ್ಥಗಳಲ್ಲೂ ಒಳಗೆ ಇರುವ ಸಕ್ಕರೆಯಲ್ಲಿ ಸಿಹಿಯೇ ಇದೆ ಎಂಬುದು ಸಿದ್ಧಾಂತವೋ, ಅದೇ ರೀತಿಯಲ್ಲಿ ಅದು ಬೆಲ್ಲ ಆಗ್ಬೋದು. ಅದು ಬೆಲ್ಲ ಇದು ಸಕ್ಕರೆ ಬೇರೆ. ಸಕ್ಕರೆ ಬೆಲ್ಲ ಅನ್ನೋದು ನಾವು ಮಾತಾಡ್ತಾ ಇಲ್ಲ, ಮಾತಾಡ್ತಾ ಇರೋದು ಅದರೊಳಗಿರುವ ಇದರೊಳಗಿರುವ ಸಿಹಿ ಏಕವ ಅನೇಕವ. ಅದು ಉಪ್ಪು ಆಗಿದೆ ಅಂದ್ರೆ ಹೌದು ರೀ, ಬೆಲ್ಲ ಮಾಡುವಾಗ ಅದಕ್ಕೊಂದು ಉಪ್ಪು ಆಗ್ತಾ ಇರಿ ಹೇಳ್ಬೇಕಲ್ಲಾನೇ. ಅದು ಈ ಲೋಕದಲ್ಲಿರ್ತಕ್ಕಂಥ ರೂಢಿ. ಲೋಕಾರೂಢಿ ಎಂದರೆ ನಾಮರೂಪಾತ್ಮಕವಾಗಿರುವ ನಮ್ಮದೇ ಆಗಿರುವ ಮಾಯಾ ವಿಜೃಂಭಣೆ ಅಂತ ನಿಮಗೆ ಖಚಿತ ಆಗ್ಬಿಟ್ರೆ ಏನಂತ ಅರ್ಥ ಅಂದರೆ ಡಿವಿಡೆಂಟ್ ಅಂತ ಏನಿದೆ ಅದು ಒಂದು, ಹೌದಾ ಇಲ್ವ? ಅದಕ್ಕೋಸ್ಕರನೇ ನೀವು ಇರುವುದು ನಿಮ್ಮ ಕ್ಯಾಪಿಟಲ್ ಇದೆಯಲ್ಲ ಅದು ಅದ್ವೈತ ತಿಳ್ಕೊಂಡಿರಿ. ಈ ಕ್ಯಾಪಿಟಲ್ ಅಂದರೆ ಮೂಲದಲ್ಲಿರ್ತಕ್ಕಂಥ ಬಂಡವಾಳ. ನೀವು ಯಾವಾಗಲೂ ಏಕವೇ, ಚೈತನ್ಯವೇ, ಎರಡು ಇಲ್ಲವೇ ಇಲ್ಲ. ಎನರ್ಜಿ ಕೆನಾಟ್ ಬಿಟ್ಟು ಎಲ್ಲ ಆಚಾರ್ಯರು ಇದನ್ನೇ ಹೇಳಿರೋದು. ಸುಮ್ಮನೆ ನೀವು ಯಾವ ಪುಸ್ತಕನಾದ್ರು ಓದಿ, ಶ್ರೀಭಾಷ್ಯ ಓದಿ, ರಾಮಾನುಜರದು ಅಥವಾ ಪರಿಮಳ ಓದಿ, ಮಧ್ವಾಚಾರ್ಯರು ಯಾವುದನ್ನೇ ಓದಿದ್ರು ಚೈತನ್ಯ ಎರಡು ಅಂತೆಲ್ಲ ಯಾರೂ ಬರೆದಿಲ್ಲ.
ಅವರವರ ದೃಷ್ಟಾಂತ, ಅವರವರ ದರ್ಶನ ಶಾಸ್ತ್ರ ಹೇಗಿದೆ ಅಂದರೆ, ಏಕಂ ಏವಂ ಅದ್ವಯಂ ಬ್ರಹ್ಮ ನೇಹ ನಾಸ್ತಿ ಕಿಂಚನ ಅಲ್ವಾ. ನೇಹ ನಾನಾಸ್ತಿ ಎರಡೆರಡಿಲ್ಲ ಅದು, ಆದರೆ ಇದ್ದಂತೆ ತೋರುತ್ತದೆ ಅನ್ನೋದು ನಮ್ಮ ಕಾಣುತ್ತಿರತಕ್ಕಂಥ ಪರಮವಾಗಿರೋ ಮಿಥ್ಯ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಲ್ವಾ. ಅದು ಕಾರಣದಿಂದ ಇಲ್ಲಿ ಖಚಿತಪಡಿಸ್ಕೋಬೇಕು ಎಲ್ಲವೂ ಕೂಡ ಬೇರೆ ಬೇರೆಯಾಗಿದೆ ಅನ್ನತಕ್ಕಂಥದ್ದು. ಒಂದೇ ಆಗಿರತಕ್ಕಂಥ ಈ ಚೈತನ್ಯದಲ್ಲಿ ಎಲ್ಲವೂ ಇದೆ. ಈ ಚೈತನ್ಯವು ನಾನೇ ಆಗಿದ್ದರೆ, ನಾನೇ ಎಂದು ನಂಬಿಬಿಟ್ಟರೆ, ಈ ನನ್ನ ಇದು ನಾನು ಇದು ನನ್ನದು ಅಂತ ಹೇಳುತ್ತಾ ಇರುವ ನಾನು, ಇದು ಯಾವುದು ನಾನು ಅಂತ ಅಂದ್ಕೊಂಡಿದ್ದೀನೋ ಯಾವುದು ನನ್ನದು ಅಂತ ಅಂದ್ಕೊಂಡಿದ್ದೀನೋ, ಅದೆರಡಕ್ಕೂ ಅಧಿಕಾರಿಯಾಗಿ ಮೇಲೆ ಆಗಿ ನಿಂತಿರುವುದು ಯಾರು? ನಾನು ಅನ್ನುವ ಪರಮ ಚೈತನ್ಯವೇ ತಾನೇ. ಆದ್ದರಿಂದ ನಾನು ಪರಮ ಚೈತನ್ಯ ಅನ್ನುವುದರಲ್ಲಿ ಯಾವ ಸಂಶಯವೂ ಉಳಿಯಬಾರದು, ಉಳಿಯಕೂಡದು. ನೀವು ಚೈತನ್ಯರೇ, ನೀವು ಜಡವಲ್ಲ. ಜಡವಾಗಿರುವುದಕ್ಕೂ ಪೂರಕವಾಗಿರುವ ಚೈತನ್ಯವಾಗಿರುವ, ಯಾವಾಗಲೂ ಕೂಡ ಜಂಗಮವಾಗಿ ಓಡಾಡತಕ್ಕಂಥದ್ದೆಲ್ಲದಕ್ಕೂ ಕಾರಣಪೂರ್ವವಾಗಿರುವ, ಕಾರ್ಯಕಾರಣ ಸಂಬಂಧಗಳನ್ನು ಮೀರಿ ಸರ್ವ ಕಾರಣ ಕಾರಣವಾಗಿರುವ ಪರಬ್ರಹ್ಮ ಚೈತನ್ಯವೋ ಯಾರೋ ನೇ ನಾನೇ ಎನ್ನತಕ್ಕಂಥ ಪರಮ ತತ್ವವೇ. ಸೊ ಬ್ರಹ್ಮ ಎಂದರೆ ತತ್ವ, ತತ್ವ ಎಂದರೆ ಇರತಕ್ಕಂಥ ಜೀವಭಾವದಲ್ಲಿ ಇರತಕ್ಕಂಥ ಭಾವ, ಅದರ ವಿಸ್ತಾರವೇ ಬ್ರಹ್ಮ, ಅದರ ಸಂಕುಚಿತವಾಗಿ ಚಿಕ್ಕದಾಗಿರತಕ್ಕಂಥ ಜೀವ, ಎರಡು ಒಂದೇ ಬೇರೆ ಏನಿಲ್ಲ ಅಂತ ನೀವು ಸಮನ್ವಯ ತತ್ವವನ್ನು ಮಾಡ್ಕೋಬೇಕು. ಇದನ್ನು ವ್ಯಾಸಭಾವ ಅಂತ ಕರೀತಾರೆ, ಇದನ್ನು ಸಮನ್ವಯ ತತ್ವ ಅಂತಾನು ಕರೀತಾರೆ ವೇದಾಂತದಲ್ಲಿ. ಮುಂದಕ್ಕೆ ನಂಗೋದಣ್ಣ ಓದಿ. ಸರ್ವ ಕಲ್ಪನಾ ನಿವೃತ್ತಿಯು ಜ್ಞಾನದ ಫಲ ನೋಡಿ. ಸರ್ವ ಕಲ್ಪನಾ ನಿವೃತ್ತಿ, ಆಹಾ ನೋಡಿ ಟೈಟಲ್ ಯೋಚನೆ ಮಾಡ್ಬೋದು. ಇವತ್ತು ಇದು ಈ ಭಾಗಗಳಲ್ಲಿ ನಿಧಾನಕ್ಕೆ ನಿಧಾನಕ್ಕೆ ನೂರು ಸತಿ ಕೇಳಿದ್ರು ನಾನು ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, ಯಾಕೆ ಹೇಳ್ತೀನಿ ನೂರು ಸತಿ ಕೇಳಿದ್ರು ಯಾಕೆ ಹೇಳ್ತೀನಪ್ಪ? ನಿಮ್ಗೆ ಅರ್ಥವಾಗಿಲ್ಲ ಅನ್ನೋ ಭ್ರಮೆ ನಂಗಿದ್ರೆ, ನಿಮ್ಗೆ ಅರ್ಥವಾಗ್ಬಿಟ್ಟಿದೆ ಅಂತಂದರೆ ಹೇಳೋದೇ ಇಲ್ಲ. ಯಾಕೆ ಅಂದರೆ ಇಲ್ಲ ಅರ್ಥ ಆಗಬೇಕಾದ್ದು ಏನು ಇರುವುದಿಲ್ಲ. ಇರುವುದನ್ನು ಇರುವ ಹಾಗೆಯೇ ನೋಡುವ ನಿಮ್ಮದು ಯಾವುದೇ ಅಭಿಪ್ರಾಯವನ್ನು ತಾಳದೆ, ನಿಮ್ಮದನ್ನು ಯಾವುದಕ್ಕೂ ಲಗತ್ತಿಸದೆ, ಜಗತ್ತೆಲ್ಲವೂ ನಿಮ್ಮಿಂದ ಗುರುತಿಸಲ್ಪಡಬೇಕು. ನೀವೇ ಅದರಿಂದ ಗುರುತಿಸಲ್ಪಡುವುದಲ್ಲ, ನಾಮರೂಪಾತ್ಮಕವಾಗಿ ನಾವು ಗುರುತಿಸ್ತಾ ಇದ್ದೀವಿ ಬಿಕಾಸ್ ಆಫ್ ಭೌತಿಕ, ಅದು ಇಲ್ವಾ? ಇವಾಗ ಅವರು ಬ್ರಹ್ಮಜ್ಞಾನಿಗಳು ಅಂದರೆ ಬ್ರಹ್ಮಜ್ಞಾನದಿಂದ ಅವರನ್ನು ಗುರುತಿಸ್ತಾ ಇದ್ದೀವಿ. ಅವರಿಂದ ಬ್ರಹ್ಮಜ್ಞಾನವನ್ನು ಗುರುತಿಸುವೋ ಇಲ್ಲ. ಬ್ರಹ್ಮಜ್ಞಾನವು ಬ್ರಹ್ಮತತ್ವವು ಎಲ್ಲರಿಗಿಂತಲೂ ಮೇಲಾದದ್ದು, ಏಕವಾದದ್ದು, ಎಂದೂ ಬದಲಾಗದೇ ಇರುವುದು, ಅದೊಂದು ಸತ್ಯದರ್ಶನ. ಯಾರೇನೇ ಹಾಕ್ಕೊಳ್ಳಿ, ಎಷ್ಟೇ ರುದ್ರಾಕ್ಷಿ ಹಾಕ್ಕೊಳ್ಳಿ, ಎಷ್ಟೇ ತುಳಸಿ ಮಾಲೆ ಹಾಕ್ಕೊಳ್ಳಿ, ಗಡ್ಡ ಜಡೆ ಏನಾದರೂ ಬಿಟ್ಟಿರಲಿ, ಎಂತಹ ವೇಷವಾದರೂ ಆಗಿರಲಿ, ಅದೆಲ್ಲವೂ ಲೋಕಾರೂಢಿ. ಇಲ್ಲಿರತಕ್ಕಂಥದ್ದು ಅದನ್ನು ಮೀರಿರತಕ್ಕಂಥ ಪರತತ್ವ ಏನಿದೆ ಅದು ನೀವೇ ಆಗಿದ್ದೀರಿ. ಏಕೆಂದರೆ ನೋಡಿ, ಯಾವುದೋ ಒಂದು ನೂರಾರು ಜನ ಸೇರಿರ್ತಾರೆ, ಸಾವಿರಾರು ಜನ ಸೇರಿರ್ತಾರೆ, ಯಾರೋ ಒಬ್ಬರು ಮಾತಾಡ್ತಾರೆ ಕೇಳಬೇಕು ಅಂತ ಕೂತಿರ್ತಾರೆ. ಅವರು ಕುಳಿತಿರುವುದೆಲ್ಲವೂ ಏನು ಹೇಳ್ತಾರೋ ಕೇಳೋಣ ಅಂತ. ಸಪೋಸ್ ನೂರಾರು ಜನ ಬಂದು ಒಳಗಡೆ ಸೇರ್ತಾರೆ, ಯಾರೂ ಇರುವುದಿಲ್ಲ, ಹೇಳುವವರು ಇರುವುದಿಲ್ಲ, ಯಾರೂ ಇರುವುದಿಲ್ಲ. ಯಾಕೆ ಬಂದರು ಅವರು? ಹಾಗಾರವರು ಅಂದರೆ ದೃಷ್ಟಿ ಏನು? ಕೇಳುವವರು ಅಂತ ಏನಿದೆ ಅದು ಹೇಳುವವರಿಗಿಂತ ಶ್ರೇಷ್ಠವಾಗಿರುತ್ತದೆ, ಹೌದಲ್ವ? ಹೋಗ್ಕೊಳ್ಳಿ ಶ್ರೇಷ್ಠತೆ. ಅದಕ್ಕೋಸ್ಕರ ಅಧ್ಯಾತ್ಮದಲ್ಲಿ ಎಲ್ಲಿ ಯಾತಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ? ಶ್ರವಣ ಮನನ ನಿಧಿಧ್ಯಾಸನಂ ಅಂತ ಕೇಳಿರೋದು. ಆತ್ಮಾವ ಅರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸವ್ಯ. ಮುಂದಿನ ಉಪನಿಷತ್ತಲ್ಲಿ ಅದು ಮುಖ್ಯವಾದ ಭಾಗ್ಯ ಬರುತ್ತೆ, ಅದನ್ನು ಆವಾಗ ವಿಶ್ಲೇಷಣೆ ನೋಡೋಣ. ಆದ್ದರಿಂದ ನಾವು ಇಲ್ಲಿ ಎಲ್ಲವೂ ನಡೆಯುತ್ತಿದೆ, ನಡೆಯುತ್ತಿರುವಾಗ ನಡಿಗೆ ಅದು ಇದು ನಾವು ಹೇಳ್ತೀವಿ, ವಿಚಿತ್ರವಾಗಿ ಕಾಣ್ತಾ ಇರ್ತೀವಿ. ಆದರೆ ಯಾವುದರಿಂದ ಎಲ್ಲವೂ ನಡೆಯುತ್ತಿದೆಯೋ, ಚಾಲನೆಯಿದೆಯೋ ಅಂದರೆ ಸೃಷ್ಟಿಸ್ಥಿತಿ ಇವೆಲ್ಲವೂ ಯಾವುದನ್ನು ಅವಲಂಬಿಸಿದೆಯೋ ಅದು ಅನಾದಿಯಾದದ್ದು ಅನ್ನುವ ಕಾರಣದಿಂದ ಅನಾದಿಯಾದದ್ದನ್ನು ಅನಾದಿಯಾಗಿರುವುದೇ, ಆದಿ ಅಂತ್ಯವಿಲ್ಲದ ಆದಿ ಮಧ್ಯಾಂತರಹಿತವಾದ ಒಂದರ ಮೇಲೆ ನಿಂತಿದೆ ಅನ್ನುವುದು ಖಚಿತವಾಗುವ ತನಕ ಉಪನಿಷತ್ಕಾರರು ಉಪನಿಷತ್ತು ನಿಮ್ಮನ್ನು ಬಿಡೋದಿಲ್ಲ. ಏಕೆಂದರೆ ಇಡೀ ಉಪನಿಷತ್ತೇ ನೀವು, ನಿಮಗೆ ಮುಂದಕ್ಕೆ ದರ್ಶನ ಆಗುತ್ತೆ. ಅದರಿಂದ ಏನು ಹೇಳ್ತಾ ಇದ್ದಾರೆ ಟೈಟಲ್ ಇನ್ನೊಂದ್ಸತಿ ಹೇಳ್ಬಿಡಿ. ಸರ್ವ ಕಲ್ಪನಾ ನಿವೃತ್ತಿಯು ಜ್ಞಾನದ ಫಲ. ಹಾಗಾದರೆ ಜ್ಞಾನದ ಫಲ ಸರ್ವ ಕಲ್ಪನಾ ನಿವೃತ್ತಿ. ಹಾಗಾದರೆ ಸರ್ವ ಕಲ್ಪನಾ ನಿವೃತ್ತಿ ಆಗುವ ಮೊದಲು ನಮಗೆ ಸರ್ವವೂ ಕಲ್ಪನಾ ಅಂತ ಗೊತ್ತಾಗಬೇಕು. ಈಗ ನಾವು ಯಾವುದಲ್ಲಿ ಇದ್ದೀವಿ? ಕಲ್ಪನಾ ಲೋಕದಲ್ಲಿದ್ದೀವಿ. ಸರ್ವವು, ಸರ್ವ ಅಂದರೆ ವಿಧಿತಃ ಅವಿದಿತ, ನಮಗೆ ಗೊತ್ತಿರುವ ಗೊತ್ತಿಲ್ಲದೇ ಇರುವ. ನಮಗೆ ಸೃಷ್ಟಿ ಗೊತ್ತಿರೋದು ನಾವು ಹುಟ್ಟಾದ ಮೇಲೆ, ನಮ್ಮ ಕಣ್ಣೆದುರಿಗೆ ಯಾರು ಹೋದರೂ ಗೊತ್ತು ನಮಗೆ, ಇದು ಲಯವಾಗುತ್ತೆ ಗೊತ್ತಿಲ್ಲ ಮುಂದಿಂದು,
ಈ ಜಗತ್ತಿನ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯದ ಬಗ್ಗೆ ನಮಗೆ ಗೊತ್ತಿರುವುದು ಅಲ್ಪಕಾಲದ್ದು ಮಾತ್ರ. ಆ ಅಲ್ಪಕಾಲವು ನಮ್ಮ ವಯೋಮಿತಿ, ನಮಗಿರತಕ್ಕಂಥ ಜ್ಞಾನ ಮಿತಿ, ನಮಗಿರತಕ್ಕಂಥ ಶರೀರ ಮಿತಿ, ನಮಗಿರತಕ್ಕಂಥದ್ದು ಪ್ರಜ್ಞಾಮಿತಿ. ಈ ಮಿತಿಯಲ್ಲಿ ನಾವೇನು ಅನ್ಕೊಂಡಿದ್ದೀವಿ? ಅತಿಯಾಗಿ ಅನ್ಕೊಂಡ್ಬಿಟ್ಟಿದ್ದೀವಿ. ಹೌದಲ್ವ? ಐ ನೋ, ಐ ಡೋಂಟ್ ನೋ, ಟೂ ಎಕ್ಸ್ಟ್ರಿಮಿಟೀಸ್. ಎಲ್ಲಿಯವರೆಗೂ ನೀವು ಬದುಕಿರ್ತೀರೋ, ನನ್ನ ರಿಕ್ವೆಸ್ಟ್ ಒಂದೇನು ಅಂದರೆ, ಎಲ್ಲೂ ಕೂಡ ಡೋಂಟ್ ಗೋ ಟು ಎನಿ ಎಕ್ಸ್ಟ್ರೀಮ್, ಡೋಂಟ್ ಬಿಲೀವ್ ಎನ್ ಎಕ್ಸ್ಟ್ರೀಮ್. ಎಕ್ಸ್ಟ್ರೀಮಿಟಿ ಅಂತ ಏನಿದೆ ಅದು ನಮ್ಮನ್ನು ದುಃಖಕ್ಕೆ ಕರ್ಕೊಂಡೋಗುತ್ತೆ. ವಿವೇಕಾನಂದರು ಕೂಡ ಅಮೇರಿಕಾಗೆ ಹೋದಾಗ ಅದೇ ಅನ್ನಿಸ್ತು. ಹೌದಲ್ವ? ನಾವು ಇಂಟ್ರವರ್ಟು, ಹೊರಗಡೆ ಇರೋರು ಎಕ್ಸ್ಟ್ರಾವರ್ಟು. ಪಾಶ್ಚಿಮಾತನ ಅಡ್ರೆಸ್ ಮಾಡ್ತಾರೆ ಪಬ್ಲಿಕ್ ನೋಡಿ, ಅವರು ಎಲ್ಲರೂ ಎಕ್ಸ್ಟ್ರಾವರ್ಟ್, ವಾಟ್ ನೆಕ್ಸ್ಟ್ ಅಂತ ಅವ್ರು ಕೇಳ್ತಾರೆ. ಇವನು ಇಂಟ್ರವರ್ಟು, ಆಚೆಗೆ ಬರಲ್ಲ ಮುಗಿಟ್ಕೊಂಡು, ನಮ್ಮ ಭಾರತೀಯರಿಗೂ ಅವ್ರಿಗೂ ಹೋಲಿಕೆ ಇದ್ದಾಗ. ಸೊ ಯು ನೀಡ್ ನಾಟ್ ಹಾವ್ ಟು ಬಿ ಎಕ್ಸ್ಟ್ರಾವರ್ಟ್, ಯು ನೀಡ್ ನಾಟ್ ಹಾವ್ ಟು ಬಿ ಇಂಟ್ರವರ್ಟ್, ಯು ಹ್ಯಾವ್ ಟು ಬಿ ಯೋಗಿ ಇನ್ ಬಿಟ್ವೀನ್. ಸಮತ್ವಂ ಯೋಗ ಮುಚ್ಚತೆ, ಯೋಗ ಕರ್ಮಸು ಕೌಶಲಂ. ಸಮತ್ವ ಇರಬೇಕಾದದ್ದು ಬಾಡಿ ಅದು ಇದು ಏನೂ ಅಲ್ಲಪ್ಪ. ಬುದ್ಧಿ ಸಮದಲ್ಲಿದ್ದು ಬಿಟ್ಟರೆ, ಬುದ್ಧಿ ಮತ್ತೆ ಸಮದಲ್ಲಿದ್ದು ಬಿಟ್ಟರೆ, ಪ್ರಜ್ಞೆಯು ಸ್ಥಿತವಾಗಿ ಬಿಟ್ಟರೆ, ಆವಾಗ ನಿಮಗೆ ಜಗತ್ತೆಲ್ಲವನ್ನು ಏಕವಾಗಿ ನೋಡುವ ಒಂದೇ ರೀತಿಯಲ್ಲಿ ಕಾಣತಕ್ಕಂಥ ಸಮತ್ವ ಭಾವ ಒಂದು ಬಿಡುತ್ತದೆ. ಈ ಸಮತ್ವ ಭಾವವೇ ಶಾಂತಿ, ಈ ಸಮತ್ವ ಭಾವವೇ ಮೋಕ್ಷ, ಈ ಸಮತ್ವ ಭಾವವೇ ಮೋಕ್ಷದಲ್ಲಿ ಮೋಹನ ನಿರಾಕರಿಸತಕ್ಕಂಥ ಕ್ಷಯಭಾಗ. ಅದಕ್ಕೋಸ್ಕರ ಏನು ಹೇಳ್ತಾರೆ, ಅಲ್ಲಿಯವರೆಗೂ ಏನೇನಿದೆಯೋ ಎಲ್ಲವೂ ಕೂಡ ಕಲ್ಪನಾ ಮಾತ್ರ, ಭ್ರಾಂತಿ ಕಲ್ಪಿತಂ ಜಗತ್ ಕಲಾಶ್ರಯಂ. ಪದೇ 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 ಯಾಕೆ ಹೇಳ್ತೀನಿ ಅಂದರೆ, ಅದು ಇರೋದು ಹಾಗೆ, ಅದನ್ನು ನಮ್ಗೆ ಇಷ್ಟ ಅಂತ ಹೇಳ್ತಾ ಇದೀವಿ ಅನ್ನೋ ಕಾರಣ ಅಲ್ಲ, ಅದು ಸತ್ಯ ಅಂತ ಅನ್ನುವ ಕಾರಣದಿಂದ ಅದನ್ನು ಪದೇ ಪದೇ ನಾವೆಲ್ಲರೂ ಮಾತಾಡ್ಕೋಬೇಕು. ಅದಕ್ಕೇನು ಶ್ಲೋಕ ಏನು ಹೇಳುತ್ತೆ ನೋಡಿ, ನಿಶ್ಚಿತಾಯಾಂ ಯಥಾ ರಜ್ವಾಂ, ನಿಶ್ಚಿತಾಯಾಂ ಯಥಾ ರಜ್ವಾಂ, ವಿಕಲ್ಪೋ ವಿನಿವರ್ತತೆ, ವಿಕಲ್ಪೋ ವಿನಿವರ್ತತೆ, ರಜ್ಜುರೇವೇತಿ ಚಾದ್ವೈತಂ, ರಜ್ಜುರೇವೇತಿ ಚಾದ್ವೈತಂ, ತದ್ವದಾತ್ಮ ವಿನಿಶ್ಚಯಃ, ತದ್ವದಾತ್ಮ ವಿನಿಶ್ಚಯಃ. ಹಗ್ಗವು ನಿಶ್ಚಯವಾಗಲು ಹೇಗೆ ವಿಕಲ್ಪವು ಹೋಗಿಬಿಡುವುದೋ, ಹಗ್ಗವೇ ಎಂದು ಅದ್ವೈತವಾಗಿ ಬಿಡುವುದೋ, ಅದರಂತೆಯೇ ಆತ್ಮ ವಿನಿಶ್ಚಯವು ಆಗಿ ಬಿಡುವುದೋ. ನೀ ಥಿಂಕ್ ಮಾಡಬೇಕು, ಇದರ ಹಿಂದಿನ ಶ್ಲೋಕದಲ್ಲಿ ಅನಿಶ್ಚಯ ಅನ್ನೋ ಪದವನ್ನು ಬಳಸಿದ್ದಾರೆ, ಈ ಇದರೊಳಗೆ ನಿಶ್ಚಯ ಅನ್ನೋ ಪದವನ್ನು ಬಳಸಿದ್ದಾರೆ. ಭಾಷಾ ಪ್ರಯೋಗ, ಇದರೊಂಚೂರು ಅಲಂಕಾರವಾಗಿರ್ತಕ್ಕಂಥ ಕಾಗುಣಿತವನ್ನು ಅಥವಾ ಇರತಕ್ಕಂಥ ಬೇರೆ ಭಾಷೆಯ ಬೇರೆ ಬೇರೆ ಪ್ರಕಾರಗಳನ್ನು, ಸಮಾಸಗಳನ್ನು ಎಲ್ಲೆಲ್ಲಿ ಬರುತ್ತೋ ಅಲ್ಲಲ್ಲೇ ನೀವು ನೋಡಿಕೊಳ್ಳಬೇಕು. ಅನಿಶ್ಚಯವಾಗಿತ್ತು ಅಲ್ಲಿ ನಮಗೆ ಏನೆಂದು, ಇದು ಹಾವೋ ಅಲ್ಲವೋ ಎಂಬತಕ್ಕಂಥ ಭಾವ ಅನಿಶ್ಚಯ, ಅನಿಶ್ಚಯ. ಇದು ಆತ್ಮವೋ ಸಂಸಾರವೋ ಅನ್ನೋದು ಅನಿಶ್ಚಯ. ಅಂದರೆ ವಿ ಆರ್ ಇನ್ ಡೈಲಮ, ಆ ಡೈಲಮದಲ್ಲಿದ್ವಿ. ಡೈಲಮ ಹೊಟ್ಟೋಯ್ತು ಅಂತನ್ನುವಾಗ ಹೇಗಿರಬೇಕು ಅನ್ನೋದಕ್ಕೆ ಒಂದು ಶ್ಲೋಕ ಇದು. ಇವಾಗ ನಿಶ್ಚಯ ಆತ್ಮ, ಆತ್ಮವನ್ನು ನಿಶ್ಚಯ ಮಾಡತಕ್ಕಂಥ ಭಾಗ ಏನು ಹೇಳುತ್ತೆ ಭಾಷ್ಯಾರ್ಥ, ಇದು ಹಗ್ಗವೇ ಸರಿ ಎಂದು ನಿಶ್ಚಯವಾಗಲು ಎಲ್ಲಾ ವಿಕಲ್ಪಗಳು ತೊಲಗಲಾಗಿ ಹಗ್ಗ ಒಂದೇ ಎಂದು ಹೇಗೆ ಅದ್ವೈತವಾಗುವುದೋ, ಹಾಗೆಯೇ ಇದಲ್ಲ ಇದಲ್ಲ ಎಂದು ಯಾವ ಸಂಸಾರ ಧರ್ಮವೂ ಇಲ್ಲದ ಆತ್ಮನನ್ನು ತಿಳಿಸಿಕೊಡುವ ಶಾಸ್ತ್ರದಿಂದ ಹುಟ್ಟಿದ ವಿಜ್ಞಾನವೆಂಬ ಸೂರ್ಯನ ಬೆಳಕಿನಿಂದ ಆಗುವ ಆತ್ಮ ವಿನಿಶ್ಚಯವು ಇದಲ್ಲ ಇದಲ್ಲ ಅಂದ್ರೆ ಮೊನ್ನೆ ಮಾತಾಡೋದಲ್ಲ, ನೀತಿ 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 ಅಂದ್ರೆ ಸನ್ಯಾಸ ಭಾವ. ಯಾಕೆಂದರೆ ಹಿಂದಿನ ಎಲ್ಲ ಗುರುಗಳಿಗೂ ಹಿಂದಿನ ಇದ್ದಲ್ಲವು ಸನ್ಯಾಸ ಭಾವ ಇದ್ದದ್ದು. ಅಂದರೆ ಈ ಜಗತ್ತಲ್ಲಿ ಏನೂ ಇಲ್ಲ, ನಿಸಾರವಾದದ್ದು ಅಂತನ್ನುವಾಗ ಎಲ್ಲವನ್ನು ತ್ಯಾಗ ಮಾಡಿಬಿಡುವ ತ್ಯಾಗವೇ ಯೋಗ. ಯೋಗಕ್ಕೆ ಬಹುದೊಡ್ಡದಾದ ಅರ್ಥ ಯಾವುದು ಅಂದರೆ ತ್ಯಾಗ. ತ್ಯಾಗವೆಂದರೆ ಯೋಗ, ಯೋಗವೆಂದರೆ ತ್ಯಾಗ. ಹಾಗಾದರೆ ತ್ಯಾಗ ಅಂದರೆ ಏನನ್ನೇ ತ್ಯಾಗ ಮಾಡಿದರೆ ಅದನ್ನು ಯೋಗವೆಂದು ಕರೆಯಲ್ಪಡುತ್ತದೆ. ಇದು ಅಧ್ಯಯನ ಭಾಗ, ಇದು ವೇದಾಂತ ಭಾಗ. ಇದನ್ನು ವೇದವನ್ನು ಹಾಗೆಯೇ ಅಧ್ಯಯನ ಮಾಡತಕ್ಕಂಥ ಶೀಲತೆ, ಅಲ್ಲಿರ್ತಕ್ಕಂಥ ಪರಿಪೂರ್ಣವಾಗಿರತಕ್ಕಂಥ ಪರಿಹಾಸ್ಯವಿಲ್ಲದ ಏಕವಾಗಿರುವ ಪರಿಯಿಲ್ಲದ ಧರ್ಮದ ರೀತಿ. ಅದಕ್ಕೋಸ್ಕರ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಭಗವದ್ಗೀತೆ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಭಾಷ್ಯದಲ್ಲಿ ಏನು ಹೇಳ್ತಾರೆ ನೋಡಿ, ಭಾಷ್ಯಾರ್ಥನೇ ಇದು. ಹೇಳಿ ಹೇಳಿ, ಅದು ಓದಿ ಓದಿ ಮೊದಲು. ಹಗ್ಗವೇ ಸರಿ ಎಂದು ನಿಶ್ಚಯವಾಗಲು ಎಲ್ಲ ವಿಕಲ್ಪಗಳು ತೊಲಗಲಾಗಿ ಹಗ್ಗ ಒಂದೇ ಹೇಗೆ ಅದ್ವೈತವಾಗುವುದೋ ಹಾಗೆಯೇ. ಈಗ ನಿಶ್ಚಯ ಮಾಡ್ಕೋಬೇಕು ನೀವು ಏನಂದ್ರೆ, ಈ ಪಿಂಡಾಂಡ ಬ್ರಹ್ಮಾಂಡ ಇದೆಯಲ್ಲ, ಇದು ಆತ್ಮದ ವಿಸ್ತರಣೆಯ ಹೊರತು
ಆತ್ಮವೇ ಆಗಿರುವುದಿಲ್ಲ. ಅಂದರೆ ಆತ್ಮದ ಮೇಲೆ ಇದನ್ನು ಅಧಿಷ್ಠಾನ ಮಾಡಲಾಗಿದೆ, ಆಪಾದನೆ ಮಾಡಲಾಗಿದೆ, ಅದು ಇಲ್ವೋ ಅಂತ ತಿಳ್ಕೋಬೇಕು. ಆತ್ಮವೇ ನಾನು ಅಂದರೆ ಇಂಡಿವಿಜುವಲ್ ಆಗಿ ತಗೊಂಡಾಗ, ಅಂದರೆ ನಮಗೆ ಈ ವ್ಯವಸ್ಥೆಯಲ್ಲಿ ತೆಗೆದುಕೊಂಡಾಗ ಶರೀರವೆಂದು, ಸಮಷ್ಟಿಯಲ್ಲಿ ತೆಗೆದುಕೊಂಡಾಗ ಬ್ರಹ್ಮಾಂಡವೆಂದು ಇದನ್ನು ವೇದಾಂತದಲ್ಲಿ ಕರೆಯಲಾಗಿದೆ, ಹೌದಿಲ್ಲ? ಅದರಿಂದ ಇಲ್ಲಿ ನಿಶ್ಚಿತವಾಗಬೇಕಾದದ್ದೇನು? ಈ ಶರೀರವು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ನಾನಲ್ಲ. ನನಗೆ ಜನನ ಜನ್ಮ ಮರಣಗಳಿಲ್ಲ. ಶುದ್ಧ ಬುದ್ಧ ಮುಕ್ತನು ನಾನು, ಸದಾಶಿವನು ನಾನು, ಮಂಗಳನು ನಾನು. ಅದ್ಯಾವುದಾಗಿರ್ತಾಗರದು? ಕೇವಲ ಆತ್ಮವೇ ಆಗಿರುತ್ತೆ, ಕೇವಲ ತತ್ವವೇ ಆಗಿರುತ್ತೆ, ಹೌದಲ್ವ? ಸೊ ಬೆಳಕು ಬಂದ ತಕ್ಷಣ ಕತ್ತೆಯಲೆ ಎಲ್ಲವೂ ಹೇಗೆ ಬೆಳಕಿನಲ್ಲಿ ಒಂದಾಗಿ ಬಿಡುತ್ತದೋ, ಹಾಗೆಯೇ ನೀವು ಬ್ರಹ್ಮವೆಂದು ನೀವುಗೆ ಖಚಿತವಾದ ತಕ್ಷಣವೇ ಅಬ್ರಹ್ಮವಾಗಿರುವ, ಅಪರವಾಗಿರುವ, ಕೆಳಗಡೆಯದಾಗಿರುವ ಎಲ್ಲ ಭೌತಿಕ ವಿಜ್ಞಾನಗಳು ಕೂಡ ನಿಮ್ಮಲ್ಲಿ ಮರ್ಜಾಗ್ಬಿಡುತ್ತೆ, ನಿಮ್ಮಲ್ಲಿ ಒಂದಾಗಿ ಬಿಡುತ್ತದೆ, ಏಕವಾಗಿ ಬಿಡುತ್ತದೆ, ಹೌದಾ ಇಲ್ವಾ? ಅದರಿಂದ ಭೌತ ವಿಜ್ಞಾನವೆಲ್ಲವೂ ಯಾವುದರಲ್ಲಿ ಇದೆಯೋ ಅದು ಆತ್ಮಜ್ಞಾನ. ಅಂದರೆ ಅರ್ಥ, ಯಾವ ಒಂದರಿಂದ ಎಲ್ಲವನ್ನೂ ತಿಳಿದುಕೊಳ್ಳಬಹುದೋ ಮತ್ತು ಯಾವುದನ್ನು ತಿಳಿದುಕೊಳ್ಳಬೇಕಾದ್ರೆ ಈ ಒಂದರ ಅವಶ್ಯಕತೆ ಇಲ್ಲದೆ ಆಗುವುದಿಲ್ಲವೋ, ಮತ್ತು ಈ ಒಂದನ್ನು ತಿಳಿಯಲು ಮತ್ತಾವುದರ ಅವಶ್ಯಕತೆಯೂ ಇಲ್ಲವೋ, ಅದು ಸ್ವಯಂ ನೀನೇ ಆಗಿದ್ದೀಯೇ ಅನ್ನೋದು ಮುಂದೆ ಮುಂದೆ ವೇದಾಂತದಲ್ಲಿ ಹೇಳುವ ಖಚಿತವಾದ ಸ್ಥಿತಾಪ್ರಜ್ಞತೆಯನ್ನೇ ಕುರಿತು ಹೇಳತಕ್ಕಂಥ ಒಂದು ಉಲ್ಲೇಖ. ಇದಲ್ಲ ಇದಲ್ಲ ಎಂದು ಯಾವ ಸಂಸಾರ ಧರ್ಮವೂ ಇಲ್ಲದ ಆತ್ಮನನ್ನು ತಿಳಿಸಿಕೊಡುವ ಶಾಸ್ತ್ರದಿಂದ ಹುಟ್ಟಿದ ವಿಜ್ಞಾನವೆಂಬ ಸೂರ್ಯನ ಬೆಳಕಿನಿಂದ ಆಗುವ ಆತ್ಮ ನಿಶ್ಚಯವು. ನೋಡಿ, ಇದರೊಳಗೆ ಒಂದು ಚೂರು ಬಿಡುವ, ಈಗ ನಿಮಗೆ ಜಿಗುಪ್ಸೆ ಬಂದು ಬಿಡತಕ್ಕಂಥ ವಿಚಾರದಲ್ಲಿ ಹೋಗಲಾಡಿಸುವ ಒಂದು ಮಾತಿದೆ. ಮುಂದೆ ಎಲ್ಲ ನಮ್ಮ ಜಗತ್ತಿನ ಎಲ್ಲ ವಿಜ್ಞಾನಗಳೆಲ್ಲವೂ ಬೆಳೆದು ಬೆಳೆದು ಒಂದು ನಿಶ್ಚಿತವಾದಂಥ ಬೆಳವಣಿಗೆಗೆ, ಜ್ಞಾನದ ಬೆಳವಣಿಗೆಗೆ ಹೇಗೆ ಪೂರಕವಾಯಿತೋ, ಹಾಗೆಯೇ ವೇದಾಂತವೂ ಕೂಡ, ವೇದಾಂತ ವಿಜ್ಞಾನವೂ ಕೂಡ ಪ್ರಯೋಗಗಳನ್ನು ಮಾಡುತ್ತಾ 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 ಇಲ್ಲಿಯವರೆಗೆ ಅತ್ಯಂತ ಉನ್ನತ ಸ್ಥಿತಿಗೆ ಹೋಗಿದೆ. ಆದ್ದರಿಂದ ಇದು ಯಾವುದು ಸನ್ಯಾಸ ಭಾವದಲ್ಲಿ ನೀತಿ 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 ಎಂದು ಹೇಳಲಾಯಿತೋ, ಸೊ ಪುರಾಣ ಕಾಲಗಳಲ್ಲಿ ಅದರಿಂದ ಮುಂದಕ್ಕೆ ಬಂದಂಥ ಮಹಾತ್ಮರುಗಳು, ಪ್ರಯೋಗಶೀಲರು, ವಿಜ್ಞಾನಿಗಳು, ಜ್ಞಾನಿಗಳು, ಗುರುಗಳು, ಗುರು ಪರಂಪರೆ ಇದನ್ನು ಅಸ್ಥಿ 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 ಅಂತಲೂ ಹೇಳಲಾಯಿತು. ಹೇಗೆ ನಾವು ಯಾವುದರಲ್ಲೂ ನೀನಿಲ್ಲ ಅಂತ ಹೇಳ್ತೀವೋ, ಎಲ್ಲರಿಗೂ ನೀನೇ ಇದೆ ಅನ್ನತಕ್ಕಂಥದ್ದು ಕೂಡ ನಾವು ಶಂಕರ ಭಗವತ್ಪಾದರಿಂದ ಶುರುವಾದದ್ದು, ರಾಮಾನುಜರು, ಮಧ್ವರು ಎಲ್ಲರೂ ಕೂಡ ಅಸ್ಥಿ ಅಸ್ಥಿ ವಿಚಾರವನ್ನು ಹೇಳಿದರು, ಹೌದಲ್ವಾ? ಅಸ್ಥಿ ಅಸ್ಥಿ ವಿಚಾರವನ್ನು ಹೇಳಿದ್ರು, ನೀ ಇರುವಾಗಲೇ ಮಗು ಎಲ್ಲದರಲ್ಲೂ ಇರುವ ಚೈತನ್ಯವನ್ನು ಕಂಡುಕೊ, ಸುಲಭವಾಗುತ್ತದೆ. ನೀನು ಹೋದ ನಂತರ ಸಿಗುವ ಯಾವುದೋ ಒಂದು ಮೋಕ್ಷವೋ ಅಥವಾ ಸ್ವರ್ಗವೋ ಯಾವುದನ್ನು ಕುರಿತು ಈಗ ಚಿಂತೆ ಮಾಡುವುದರಿಂದ ಜೀವಿತ ಕಾಲ ನಷ್ಟ ಆಗ್ಬಿಡುತ್ತೆ, ಹೌದಲ್ವಾ? ಯಾವುದು ಹಿಂದಿನ ಕಾಲದವರೆಗೆ ಕೇವಲ ಮೋಕ್ಷಶಾಸ್ತ್ರವಾಗಿತ್ತೋ ಅದೇ ಈಗಿನ ಜೀವನಕ್ಕೆ ಜೀವನ ಧರ್ಮಯೋಗವಾಗಿದೆ ಅನ್ನೋದು ಪೂಜ್ಯ ಡಿ ವಿ ಜಿಯವರ ಉಲ್ಲೇಖ. ಜೀವನ ಧರ್ಮಯೋಗದಲ್ಲಿ ಮೊದಲೇ ಬರೀತಾರೆ ಅವರು, ಯಾವುದು ಹಿಂದಿನವರಿಗೆ ಮೋಕ್ಷಶಾಸ್ತ್ರವಾಗಿತ್ತೋ ಅದು ಈಗಿನವರಿಗೆ ಅದೇ ಇವಾಗ ಜೀವನ ಧರ್ಮಯೋಗವಾಗಿದೆ. ಅಂದರೆ ಜೀವಾತ್ಮನ ಧಾರಣೆ ಮಾಡುವುದಕ್ಕೆ ಯೋಗ್ಯವಾದಂಥ ದಾರಿಯಾಗಿದೆ ಜೀವನ ಧರ್ಮಯೋಗ. ಅಂದರೆ ಏನರ್ಥ? ಜೀವಾತ್ಮನಿಗೆ ಧರ್ಮಯೋಗ ಅಂದರೆ ಧಾರಣೆ ಮಾಡುವುದಕ್ಕೆ ಯೋಗ್ಯವಾಗಿರುವ ಮಾರ್ಗ ಜೀವನ ಧರ್ಮಯೋಗ. ಭಗವದ್ಗೀತೆಯನ್ನು ಆ ರೀತಿಯಲ್ಲಿ ನೋಡಿದ್ರು ಅವರು, ಅವರೆಲ್ಲ ದರ್ಶನಕಾರರು. ಆದ್ದರಿಂದ ನಿಮಗೆ ಭಾಗವತದಲ್ಲಿ ಸತ್ಯಂ ಪರಂ ಧೀಮಹಿ ಅಂತ ಬರೆದ್ರು ವೇದವ್ಯಾಸರು. ಇಲ್ಲಿ ನಾನು ಉಲ್ಲೇಖ ಮಾಡಲೇಬೇಕು, ಏಕೆಂದರೆ ಎಲ್ಲವೂ ಕೂಡ ಮೊದಲು ಪ್ರಪಂಚ ಇತ್ತೋ ಇಲ್ವೋ, ಮನುಷ್ಯನಾಗಿ ನೀವು ಹುಟ್ಟಿದ ಮೇಲೆ ನಿಮಗೆ ಗೊತ್ತಾಗುತ್ತೆ, ನಾನು ಬರುವ ಮೊದಲು ಪಿಂಡಾಂಡ ಬ್ರಹ್ಮಾಂಡಗಳು ಎಲ್ಲವೂ ಹೀಗೆ ಸೃಷ್ಟಿಯಲ್ಲಿ ಬಂದು ಇದ್ದು ಹೋದಂತೆ ಇತ್ತು, ಗ್ಯಾರಂಟಿನಾ? ಹಾಗಾದ್ರೆ ಅದು ಸತ್ಯ, ಕರೆಕ್ಟ್. ಈಗಲೂ ಅದರಂತೆಯೇ ಸೃಷ್ಟಿಗಳು ಆಗುತ್ತಿವೆ, ಶರೀರಗಳು ಬರುತ್ತವೆ, ಇರುತ್ತವೆ, ಹೋಗುತ್ತಿರುತ್ತದೆ, ಸತ್ಯವೋ ಹೌದಲ್ವಾ? ಈಗ ನನ್ನ ಪುಟ್ಟ ಸಂಸಾರದಲ್ಲಿ, ಪುಟ್ಟ ಹೃದಯದಲ್ಲಿ, ಪುಟ್ಟ ಈ ಜನ್ಮದಲ್ಲಿ, ಶರೀರದಲ್ಲಿ ನಮ್ಮ ತಂದೆ ಎಂಬುವರೊಬ್ಬರು ಇದ್ದರೋ, ಸತ್ಯವೋ ಸುಳ್ಳ? ಈಗ ಅವರಿಲ್ಲ, ಸತ್ಯವೋ ಸುಳ್ಳ? ಅದರಂತೆಯೇ ನಾನು, ನನ್ನ ಮಕ್ಕಳು, ನನ್ನ ಮಡದಿ, ದುಡ್ಡು, ಕಾಸು, ವ್ಯವಹಾರ, ನಾನು ಯಾವುದನ್ನು ನಾನು ನನ್ನದು ಅಂತ ಅಂದ್ಕೊಂಡಿರ್ತಾನೋ ಅದೆಲ್ಲವೂ ಕೂಡ ಕಾಲದಲ್ಲಿ ಗತವಾಗಿ ಬಿಟ್ಟ ಮೇಲೆ ಅದೆಲ್ಲವೂ ಇಲ್ಲದಂತಾಗುತ್ತದೆ. ಇಲ್ಲದಂತಾಗುತ್ತದೆ ಅಂದರೆ ನಾನು ನಾನು ಅಂದುಕೊಂಡಿರೋ ಈ ದೇಹದ ಪಾಲಿಗೆ, ಈ ಶರೀರದ ಪಾಲಿಗೆ ಅದಿರೋದಿಲ್ಲ. ಆದರೆ ಅದೆಲ್ಲವೂ ಯಾವಾಗಲೂ ಇದ್ದೇ ಇರುತ್ತದೆ, ಸೃಷ್ಟಿ ಇದ್ದೇ ಇರುತ್ತೆ, ಇರುತ್ತಾ ಇಲ್ವಾ? ಸೃಷ್ಟಿ ಇದ್ದೇ ಇರುತ್ತೆ ಅಂದರೆ ಪ್ರಾಕೃತವಾಗಿರುವ ಆಕಾಶ, ವಾಯು, ಅಗ್ನಿ, ಜಲ ಇದೆಲ್ಲವೂ ಕೂಡ ಇದ್ದೇ ಇರುತ್ತದೆ. ಅದೆಲ್ಲ ಮಹತ್ತತ್ವವಾಗಿರುವುದರಿಂದ, ಮಾಯೆ ಆಗಿರುವುದರಿಂದ ಅದು ಯಾವಾಗಲೂ ಸತ್. ಸದಾ ಸರ್ವದಾ ಇರುವುದು ಮಾಯೆ, ಸದಾ ಸರ್ವದಾ ಬದಲಾಗುತ್ತಿರುವುದು ಮಾಯೆಯಿಂದ ಕಲ್ಪಿತವಾಗಿ ಬರುವ
ಮಾಯಾ ಕಾರ್ಯ ಅಂದರೆ ಜಗತ್ತಿನ ಸೃಷ್ಟಿಸ್ಥಿತಿಲಯ, ಪಿಂಡಾಂಡದ ಸೃಷ್ಟಿಸ್ಥಿತಿಲಯ. ಹಾಗಾದ್ರೆ ಏನಾಯಿತು? ಪ್ರತಿಯೊಂದು ಸತ್ಯವೇ, ಹೌದಲ್ವ? ಇದರೊಳಗಡೆ ಯಾವಾಗಲೂ ಇರುವುದು ಯಾವುದು ಸತ್ತೋ ಅದು ಬ್ರಹ್ಮವಾಗಿದೆ. ಅದರ ಮೇಲೆ ಆಪಾದನೆ ಮಾಡುವ ಬಂದು ಹೋಗುವ ಯಾವುದ್ಯಾವುದು ಉಪಾಧಿಗಳಿದೆ, ಯಾವುದು ಉಪಕರಣಗಳಿದೆ, ಅದೆಲ್ಲವೂ ಕೂಡ ನೀವು ಬಂದು ಹೋಗತಕ್ಕಂಥದ್ದಾಗಿರೋದ್ರಿಂದ ಅದು ವೈತತ್ಯವಾಗಿದೆ, ಅಂದರೆ ಹುಸಿ ತೋರಿಕೆಯಾಗಿದೆ. ಇದನ್ನು ಹಾಗೇನೆ ತಿಳ್ಕೊಳ್ಳೋದ್ರಲ್ಲಿ ಏನು ಕಷ್ಟ, ಹೌದಲ್ವ? ಹಾಗೆ ತಿಳಿದುಕೊಳ್ಳುವುದರಿಂದ ಅನುಕೂಲ ಏನು ಅಂತ ತಿಳ್ಕೊಳ್ಳಿ. ಯಾವಾಗ ನಿಮಗೆ ಇದು ಖಚಿತವಾಗಿ ಬಿಡುತ್ತದೋ, ಯಾವುದೇ ಸಂಶಯ ಉಳಿಯುವುದಿಲ್ಲವೋ, ನಾನು ನನ್ನದು ಅನ್ನತಕ್ಕಂಥ ಅಹಂಕಾರ, ನನ್ನ ಸ್ವಭಾವವು ಕುಸಿದು ಹೋಗುತ್ತದೆ, ಸತ್ತು ಹೋಗುತ್ತದೆ. ಸತ್ತೋಗತ್ತೆ ಏನರ್ಥ? ಪೂರ್ಣ ಜ್ಞಾನವಾಗಿರುವ ಬ್ರಹ್ಮತತ್ವದಲ್ಲಿ ಜೀವತತ್ವದಲ್ಲಿ ಒಂದಾಗಿ ಬಿಡುತ್ತದೆ. ಸೊ ಎಲ್ಲದರಲ್ಲಿಯೂ ನಾನು ನಾನು ಅನ್ನುತ್ತಿರುವ, ನಾನು ಎಲ್ಲ ಕಡೆಯೂ ವಿಜೃಂಭಿಸುತ್ತಿರುವಾಗ ಮತ್ತು ಅದು ಏಕವಾಗಿರುವಾಗ, ನಾನಲ್ಲದ ಇನ್ನೊಂದು ಇದ್ದರೆ ನಾನು ಎಂದು ಪ್ರತಿಷ್ಠೆ ತೋರಬೇಕು. ಎಲ್ಲವೂ ನಾನು ಆಗಿರುವಾಗ ಆ ಪ್ರತಿಷ್ಠೆಗೆ ಅವಕಾಶವೇ ಇರುವುದಿಲ್ಲ. ಆದ್ದರಿಂದ ಏನಾಗುತ್ತೆ? ಅಧಿಷ್ಠಾನ, ಕರ್ತ, ಕರ್ಣ ಇದೆಲ್ಲವೂ ಕೂಡ ವಿವಿಧ ಚೇಷ್ಟ ಆದಮೇಲೆ ದೈವಂ ಪಂಚಮಂ, ಐದನೇ ಆಗಿದ್ದ ಪಂಚಮವಾಗಿರ್ತಕ್ಕಂಥ ದೈವವೇ ಎಲ್ಲದರಲ್ಲೂ ಇರುವುದು. ನಾನು ಅನ್ನುವ ಇನ್ನೊಂದು ಪ್ರತ್ಯೇಕವಾದ ವಾದವು ಇಲ್ಲಿ ಇರುವುದಿಲ್ಲ. ಇದು ದಾಖಲೆ ಮಾಡ್ಕೋಬೇಕು. ನಾನು ನಾನು ಅನ್ನುವ ಇನ್ನೊಂದು ಪ್ರತ್ಯೇಕವಾದ ವಾದವು ಇರುವುದಿಲ್ಲ. ಏಕೆಂದರೆ ಅದು ಅಲ್ಲಿ ಇಲ್ಲ. ಅಲ್ಲಿರುವುದ್ಯಾವುದು? ಪರಬ್ರಹ್ಮ ತತ್ವವೇ. ಜೀವ ಅಂದ್ರೇನು? ಪರಬ್ರಹ್ಮ ತತ್ವವೇ. ಜೀವತತ್ವ ಅಂದ್ರೇನು? ಪರಬ್ರಹ್ಮ ತತ್ವವೇ. ಹೀಗೆ ವಿಸ್ತಾರದಲ್ಲಿ ಕಾಣತಕ್ಕಂಥ ವಿಶಾಲವಾದ ಹೃದಯ ನಿಮಗೆ ಎಂದು ಬರುತ್ತದೋ, ಆಗ ಬುದ್ಧಿಯಲ್ಲಿ ನನ್ನನ್ನು ಕಡೆಗಟ್ಟಿರುವ, ಬುದ್ಧಿಯಲ್ಲಿ ನಾನು ನಾನೆಂದು ಗುರುತಿಸಿ ಪುಟ್ಟದಾಗಿ ತಿಳಿದುಕೊಂಡಿರುವ ನನ್ನ ಅಹಂಕಾರವು ಇಲ್ಲದಂತಾಗಿಬಿಡುತ್ತೆ. ಇಲ್ಲದಂತಾಗತ್ತೆ ಅಂದ್ರೆ ಏನರ್ಥ? ಇದರೊಳಗಡೆ ಅದು ಒಂದಾಗಿ ಬಿಡುತ್ತದೆ. ವ್ಯವಹಾರಕ್ಕೆ ಬೇಕಾದಾಗ ಅದನ್ನು ಬಳಸುವ, ಇಲ್ಲದೇ ಇದ್ದರೆ ತೆಗೆದಿಡತಕ್ಕಂಥ ಜಾಣ್ಮೆ ನಿಮಗೆ ಬರುತ್ತೆ. ಆಗ ನೀವು ಸ್ಥಿತಪ್ರಜ್ಞರಾಗ್ತೀರಿ, ಆಗ ನೀವು ಪ್ರಜ್ಞಾವಂತರಾಗ್ತೀರಿ, ಆಗ ನೀವು ಜ್ಞಾನಿಗಳಾಗ್ತೀರಿ. ಜ್ಞಾನಿಯಾದವನು ಜಗತ್ತಿನಲ್ಲಿ ಜಾಣನಾಗಿರ್ತಾನೆ, ಜಾಣರಾದವರೆಲ್ಲರೂ ಜ್ಞಾನಿಗಳಲ್ಲ, ಆಗಬೇಕು ಎಂಬ ನಿಯಮನೂ ಇಲ್ಲ. ಸೊ ನೀವೆಲ್ಲರೂ ಜ್ಞಾನಿಗಳು ಎಂದು ನಿಮಗೆ ನಾನು ಈ ಉಪನಿಷತ್ತಿನ ಮುಖಾಂತರ ಖಾತ್ರಿ ಪಡಿಸ್ತಾ ಇದ್ದೀನಿ. ಯಾಕೆ? ಯಾಕೆಂದ್ರೆ ನೀವು ಜ್ಞಾನಿಗಳಪ್ಪ, ಅದ್ರಲ್ಲಿ ಯಾಕನ್ನುವ ನಾವು ಜ್ಞಾನಿಗಳು ಹೇಳಿ, ಹೌದಲ್ವಾ? ಸೊ ಅದು ಜ್ಞಾನ ಅಹಂಕಾರ, ಸತ್ಯ ಇರತಕ್ಕಂಥ ಒಂದು ಜ್ಞಾನದ ಅಹಂಕಾರ ಅಂತ ತಿಳ್ಕೊಳ್ಬೇಕಾದ ಸತ್ವಾಹಂಕಾರ. ಸೊ ಅಹಂಕಾರದಲ್ಲಿ ಯಾರಿಗೂ ಬಾಧೆಯಾಗದ, ಎಲ್ಲದಕ್ಕೂ ಎಲ್ಲರ ಬಗ್ಗೆಯೂ ಹೆಮ್ಮೆ ಪಡುವ ಯಾವ ಭಾವ ನಿಮ್ಮಲ್ಲಿದೆಯೋ ಅದು ಸ್ವಭಾವದಿಂದ ಅಹಂ ಸ್ವರೂಪ. ಅದು ಅಹಂಕಾರ ಅನ್ಕೋಬಾರ್ದು, ಅದು ಅಹಂ ಸ್ವರೂಪ. ಕೆಲವರು ಅನ್ಸತ್ತೆ, ಏನ್ರಿ ಅವ್ನು ಏನು ಸರಿಯಾ ಒಂದು ಶ್ಲೋಕ ಹೇಳ್ಬಿಟ್ಟು ತಲೆಯೆಲ್ಲ ಆಡ್ತಾನೆ ಅಂತ ಕೆಲವರು ಅನ್ಸತ್ತಲ್ಲ ನೋಡಿ, ನಮ್ಗೆ ಅನ್ಸತ್ತೆ. ಆದರೆ ವಾಸ್ತವದಲ್ಲಿ ಅವ್ರಿಗೆ ಆಗಿರೋದಿಲ್ಲ. ಹಾಗಿದ್ರೆ ಸರಿ ಇಲ್ಲ ಅನ್ನೋಂತ ಅರ್ಥ. ಅದು ಕೂಡ ನಮ್ಗೇನು ಗೊತ್ತಾಗಬೇಕಾದ ಅವಶ್ಯಕತೆ ಇರುವುದಿಲ್ಲ ಅಂತ ಇದರ ಅರ್ಥ. ಇದೆಲ್ಲವೂ ಆತ್ಮನೇ ಚಾಂದೋಗ್ಯ. ಈ ಬ್ರಹ್ಮದ ಹಿಂದಿಲ್ಲದ, ಮುಂದಿಲ್ಲದ, ಒಳಗಿಲ್ಲದ, ಹೊರಗಿಲ್ಲದ ತತ್ವ ಬೃಹದಾರಣ್ಯಕ. ಒಳಗೂ ಹೊರಗೂ ಅಜನಾದವನೇ ಮುಂಡಕೋಪನಿಷತ್ತು. ಮುಪ್ಪಿಲ್ಲದ, ಸಾವಿಲ್ಲದ, ನಾಶವಾಗುವ ಸ್ವಭಾವವಿಲ್ಲದ, ಅಂಜಿಕೆ ಇಲ್ಲದ ಬೃಹದಾರಣ್ಯಕ, ಎರಡನೆಯದಿಲ್ಲದ ಒಬ್ಬನೇ ಆಗಿರುವನು ಎಂದು ಆಗುತ್ತದೆ. ಇದರ ಒಂದೊಂದರ ವಿವರಣೆಯನ್ನು ಮುಂದಿನ ವಾರ ನಾವು ನೋಡೋಣ. ಎಂಟು ಆಗೋಗಿರಿಂದ ನಿಮಗೆಲ್ಲ ಲೇಟ್ ಆಗ್ಬಿಡುತ್ತೆ. ಎಂಟೇ ಆಗೋಯ್ತು, ಎರಡೇ ಆಗಿದ್ದು, ಇದು ಬೇರೆ ಏನಿಲ್ಲ, ಭಾಷೆ ಇಲ್ವಾ? ಭಾಷೆ ಮುಗೀತು ಅಷ್ಟೇ. ಹಾಂ, ಅಷ್ಟೇ ತಾನೆ ಈ ಟಿಪ್ಪಣಿ. ನಾನು ಮುಂದಿನ ವಾರ ಒಂದೊಂದೊಂದೊಂದನ್ನು ನಿಮಗೆ ವಿವರಣೆಯನ್ನು ಕೊಡ್ತೀನಿ ಅಂತ ಹೇಳಿ ಇವತ್ತಿನ ವಾಣಿಯನ್ನು ಮುಗಿಸ್ತಾ ಇದ್ದೇನೆ. ಮಂಗಳಾಚರಣೆಯನ್ನು ಮಾಡೋಣ.